ನಮಸ್ಕಾರ ಡಿಯರ್ ಸ್ಟೂಡೆಂಟ್ಸ್ ನಾನು ಪದ್ಮಶ್ರೀ ಮುರಳಿ ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಮ ಮೊದಲನೇ ಇಂಗ್ಲಿಷ್ ಒನ್ ಎಸ್ ಎಸ್ ಎಲ್ ಸಿ ಲೆಸನ್ನ ಓದ್ತೀವಿ ಮತ್ತು ಅದನ್ನು ಅರ್ಥ ಮಾಡ್ಕೊತೀವಿ ನಾನಿವತ್ಗೆ ನಿಮ್ಮ ಶಿಕ್ಷಕಿ ಈ ಲೆಸನ್ ಯಾವುದು ಅಂತ ತಿಳಿಯೋಣ ಇವಾಗ ಅ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಾಡೈಸ್ ಇದನ್ನು ಬರೆದಿದ್ದವರು ರವೀಂದ್ರನಾಥ್ ಟಗೋರ್ ಅವರು ಇವತ್ತಿನ ಅನ್ನು ನಾನು ಕಂಪ್ಲೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಿಮಗೆ ಏನೇ ಥರದ ಡೌಟ್ ಇದ್ರೂ ಇದರಲ್ಲಿ ಸಾಲ್ವ್ ಆಗಿಬಿಡುತ್ತೆ ಆಯಿತಾ ಮೊದಲನೇದಾಗಿ ಇದನ್ನು ನಾವು ಯಾಕೆ ಕಲಿಬೇಕು ಈ ಲೆಸನ್ ಯಾಕಷ್ಟು ಇಂಪಾರ್ಟೆಂಟು ಬಿಕಾಸ್ ನಾನು ಈ ಕ್ಲಾಸಲ್ಲಿ ಕಂಪ್ಲೀಟ್ಲಿ ನಿಮಗೆ ಏನ್ ಏನು ಎನ್ಶೂರ್ ಮಾಡ್ತೀನಿ ಅಂದರೆ ನೀವು ಈ ಪರ್ಟಿಕ್ಯುಲರ್ ಲೆಸನ್ಗೆ ಪ್ರಿಪೇರ್ಡ್ ಆಗಿರ್ತೀರ ಸೊ ಈ ಪರ್ಟಿಕ್ಯುಲರ್ ಇಂದ ನಿಮಗೆ ಮೂರಿಂದ ಆರು ಮಾರ್ಕ್ ಕ್ವೆಶನ್ಸ್ ಬಂದಿದೆ ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಆಯಿತಾ ಅದಲ್ಲಿ ಒನ್ ಮಾರ್ಕ್ ಕ್ವೆಶನ್ಸ್ ಕೇಳಿದ್ದಾರೆ ಎರಡು ಮಾರ್ಕ್ ಕ್ವೆಶನ್ಸ್ ಕೇಳಿದ್ದಾರೆ ಮೂರು ಮಾರ್ಕ್ ಕ್ವೆಶನ್ಸ್ ಕೇಳಿದ್ದಾರೆ ಮತ್ತೆ ರೆಫ್ರೆನ್ಸ್ ಟು ಕಾಂಟೆಕ್ಸ್ ಕ್ವೆಶನ್ಸ್ ಕೂಡ ಕೇಳಿದ್ದಾರೆ ಸೊ ಈ ರೆಫ್ರೆನ್ಸ್ ಟು ಕಾಂಟೆಕ್ಸ್ ಕ್ವೆಶನ್ಸ್ ಅಂದರೆ ಏನು ಅದಲ್ಲಿ ನಿಮ್ಗೊಂದು ಡೈಲಾಗ್ ಕೊಟ್ಟಿರ್ತಾರೆ ನೀವು ಅದು ಯಾವ ಇಂದ ಬಂದಿದೆ ಯಾರ ಯಾರ ಲೆಸನ್ನ ಬರೆದಿದ್ದಾರೆ ಯಾರ ಡೈಲಾಗ್ನ ಹೇಳಿದ್ದಾರೆ ಮತ್ತೆ ಯಾ ಸಿಚುಯೇಷನ್ ಅಥವಾ ಕಾಂಟೆಕ್ಸ್ ಅಲ್ಲಿ ಆ ಪರ್ಟಿಕ್ಯುಲರ್ ಡೈಲಾಗ್ನ ಹೇಳಿದ್ದಾರೆ ಅಂತ ನೀವು ಬರೀಬೇಕು ಸೊ ಈ ಲೆಸನ್ ಅಲ್ಲಿ ತುಂಬಾ ತರದ ಡೈಲಾಗ್ಸ್ ಬಂದಿದೆ ಸೊ ಖಂಡಿತ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಆ ಕಾನ್ಸಂಟ್ರೇಷನ್ ಇಂದ ಕೇಳಿಸ್ಕೊಳ್ಳಿ ಖಂಡಿತ ನೀವು ಈ ಎಲ್ಲ ತರಹದ ಕ್ವಶನ್ ಅನ್ನು ಆನ್ಸರ್ ಮಾಡಕ್ಕೆ ನಿಮ್ಗೆ ಇದು ತಯಾರು ಮಾಡುತ್ತೆ ಬನ್ನಿ ಇವಾಗ ಈ ಲೆಸನ್ನ ಆಥರ್ ಬಗ್ಗೆ ಕಲಿಯೋಣ ಇವರಿದ್ದಾರಲ್ಲ ಇವ್ರೇ ರವೀಂದ್ರನಾಥ್ ಟಗೋರ್ ಹಿಂಗ್ ಅವ್ರ ಹೆಸರನ್ನ ನಾವು ಸ್ಪೆಲ್ ಮಾಡ್ಬೋದು ಆಯ್ತಾ ಸೊ ಇವ್ರ ನಮ್ಮ ರಾಷ್ಟ್ರೀಯ ಕವಿ ನ್ಯಾಷನಲ್ ಪೋಯೆಟ್ ಆಯ್ತಾ ಇವ್ರ ಕಂಪೋಸಿಷನ್ ಏನಿದೆ ಜನಗಣಮನ ನಮ್ ನ್ಯಾಷನಲ್ ಅಂತ ಆಗಿ ನಾವು ಚೂಸ್ ಮಾಡಿದ್ದೀರಾ ಇದನ್ನು ನಾವು ನಮ್ಮ ಸ್ಕೂಲಲ್ಲಾಗಲಿ ಥಿಯೇಟರ್ಸಲ್ಲೂ ಹಾಡ್ತೀವಿ ಒಂದೊಂದು ಸತಿ ಅಲ್ಲ ಸೊ ಇದು ತುಂಬ ಇಂಪಾರ್ಟೆಂಟು ರವೀಂದ್ರನಾಥ್ ಟಗೋರ್ ಅವರು ನಮ್ಮ ಜನಗಣಮನನ ಬರ್ದಿರೋರು ಆಯಿತಾ ಸೊ ಇವರು ಬರೀ ಪೊಯೆಟ್ ಅಲ್ಲ ಇವರು ಒಂದು ರೀತಿಲಿ ನಾವು ಆಲ್ರೌಂಡರ್ ಅನ್ಬೋದು ಜೀನಿಯಸ್ ಆಗಿದ್ರು ಹೇಗೆ ಅವ್ರ ಕೊರಿಯೋಗ್ರಫಿ ಆ್ಯಕ್ಟಿಂಗ್ ಮ್ಯೂಸಿಕ್ ಪೇಂಟಿಂಗ್ ಇದೆಲ್ಲ ಮಾಡೋರು ಇದೇ ನಮ್ಮ ಲೆಸನ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಕೂಡ ಇದ್ದಾನೆ ಅವನು ಎಲ್ಲ ರೀತಿಯಲ್ಲಿ ಆಲ್ರೌಂಡರ್ ಅಂತ ಹೇಳ್ಬೋದು ಮುಂದೆ ಓದೋವಾಗ ನಮಗೆ ಖಂಡಿತ ಇದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಬರುತ್ತೆ ಇವರು ಒಂದು ಹೆಮ್ಮೆಯ ಮೂಮೆಂಟ್ ಏನಂದ್ರೆ ಇವ್ರಿಗೆ ನೋಬಲ್ ಪ್ರೈಸ್ ಸಿಕ್ಕಿದೆ ಅದು ಇವ್ರ ನಮ್ಮ ಮೊದಲನೆಯ ಭಾರತೀಯ ನೋಬೆಲ್ ಪ್ರೈಸ್ ಪಡೆಯೋಕ್ಕೆ ಅಲ್ವಾ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಅಂಡರ್ಸ್ಟ್ಯಾಂಡ್ ದ ಲೆಸನ್ ಇನ್ ಡೆಪ್ತ್ ಸೊ ಬಿಫೋರ್ ವಿ ಪ್ರೊಸೀಡ್ ವಿತ್ ದ ಲೆಸನ್ ಲೆಸನ್ನ ಮುಂದುವರ್ಸೋಕ್ಕಿಂತ ಮುಂಚೆ ನನಗೆ ನಿಮ್ಗೆಲ್ಲರಿಗೂ ಒಂದು ಕ್ವೆಶ್ಚನ್ ಇದೆ ಹೂ ಡು ಯು ಥಿಂಕ್ ಇಸ್ ಮೋರ್ ಪ್ರೊಡಕ್ಟಿವ್ ಈ ಎರಡು ಪಿಚ್ಚರಲ್ಲಿ ನಿಮಗೆ ಅನ್ಸುತ್ತೆ ಯಾರವ್ರ ಟೈಮ್ನ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ ಮೊದಲನೇ ಪಿಕ್ಚರಲ್ಲಿ ಒಬ್ಬ ಮನುಷ್ಯ ಕೂತಿದ್ದಾನೆ ಅವನು ಅಲ್ಲಿ ಇಲ್ಲಿ ನೋಡಿಕೊಂಡು ಸುಮ್ಮನೆ ರಿಲ್ಯಾಕ್ಸ್ ಮಾಡ್ತಿದ್ದಾನೆ ಎರಡನೇ ಪಿಕ್ಚರಲ್ಲಿ ಇವನು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಸೊ ನಾನು ಇದನ್ನು ನೋಡಿದಾಗ ಏನನ್ಸುತ್ತೆ ಇವನ್ ಸುಮ್ಮನೆ ಕೂತಿದ್ದಾನಪ್ಪ ಇವನು ಏನೂ ಇಲ್ಲ ಅಲ್ಲಿ ಇಲ್ಲಿ ನೋಡ್ತಾ ಇದ್ದಾನೆ ಅವನು ದಿನಾಪೂರ್ತಿ ಇದೇ ಮಾಡ್ತಾ ಇದ್ದಾನೆ ಸುಮ್ಮನೆ ಲೇಸಿಯಾಗಿ ಕೂತಿದ್ದಾನೆ ಅಂತ ಅನಿಸುತ್ತೆ ಅದೇ ನೀ ಪಿಕ್ಚರ್ ನೋಡಿದಾಗ ಏನನ್ಸುತ್ತೆ ಇವನು ಇವನು ಟೈಮನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ತಾ ಇದ್ದಾನೆ ಅಂದರೆ ದಿನದಿಂದ ರಾತ್ರಿ ಕೆಲಸ ಮಾಡ್ತಾನೆ ಒಂದಿಷ್ಟು ಡೆಡ್ ಲೈನ್ಸ್ ಇದೆ ಅಷ್ಟಷ್ಟು ಮೀಟಿಂಗ್ಸ್ ಇದೆ ಅಟೆಂಡ್ ಮಾಡೋಕ್ಕೆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಲ್ವಾ ಸೊ ನಾನು ಇದೆರಡು ನೋಡಿದಾಗ ಏನನ್ಸುತ್ತೆ ಅಂದರೆ ಇವನು ಜಾಸ್ತಿ ಪ್ರೊಡಕ್ಟಿವ್ ಅನ್ಸುತ್ತೆ ಯಾರು ಎರಡನೇ ಅಲ್ಲಿ ಇರೋದು ಇದನ್ನೇ ಕಾಂಟ್ರಾಸ್ಟ್ ಮಾಡೋದಕ್ಕೆ ರವೀಂದ್ರನಾಥ್ ಟಾಗೋರ್ ಅವರು ಈ ಸ್ಟೋರಿ ಬರೆದಿದ್ದಾರೆ ಈ ಸ್ಟೋರಿಲಿ ನಾವು ಕ್ರಿಯೇಟಿವಿಟಿ ಮತ್ತು ಪ್ರೊಡಕ್ಟಿವಿಟಿನ ಕಾಂಟ್ರಾಸ್ಟ್ ನೋಡ್ತೀವಿ ಆಯಿತಾ ಪ್ರೊಡಕ್ಟಿವಿಟಿ ಅಂದರೆ ದಿನಚರಿ ಕಾರ್ಯಗಳನ್ನು ಮಾಡಿಕೊಂಡು ತುಂಬ ಪ್ಯಾಕ್ಡಾಗಿರುತ್ತೆ ಅವ್ರವ್ರ ದಿನ ಒಬ್ರು ಪ್ರೊಡಕ್ಟಿವ್ ಮನುಷ್ಯ ಹೆಂಗಿರ್ತಾನೆ ಅಂದರೆ ಫುಲ್ ಡೇ ಕೆಲಸ ಮಾಡ್ತಿರ್ತಾರೆ ಆಯಿತಾ ಅವ್ನಿಗೊಂದಿಷ್ಟು ಮೀಟಿಂಗ್ಸ್ ಇರುತ್ತೆ ಅವ್ನಿಗೆ ಇಲ್ಲದೇ ಫುಲ್ ಡೇ ಕರೆಕ್ಟಾಗಿ ಪ್ಲ್ಯಾಂಡ್ ಆಗಿರುತ್ತೆ ಬಟ್ ಯಾರು ಕ್ರಿಯೇಟಿವ್ ಇರ್ತಾರೆ ಅವರು ತುಂಬ ಫ್ರೀ ಫ್ಲೋಯಿಂಗ್ ಆಗಿರ್ತಾರಲ್ಲ ಅವರಷ್ಟು ಅವ್ರ ಪ್ಲ್ಯಾನ್ ಇರಲ್ಲ ತುಂಬ ಹ್ಯಾಪಿಯಾಗಿರ್ತಾರೆ ಲೈಫಲ್ಲಿ ಅವ್ರು ಹ್ಯಾಪಿಯಾಗಿರೋದೇ ಅವ್ರ ಮೋಟಿವ್ ಅಲ್ವಾ ಸೊ ಅದೆರಡನ್ನ ಕಾಂಟ್ರಾಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಈ ಥೀಮನ್ನು ನಾವು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋಣ ಅದಕ್ಕೆ ನಾವು ಫಸ್ಟು ಲೆಸನ್ ಓದೋದನ್ನ ಶುರು ಮಾಡೋಣ ಸೊ ಈ ಲೆಸನ್ ಓದವಾಗ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡ್ಬೋದು ಪೇಜ್ ನಂಬರ್ ಒನ್ಗೆ ಗೆ ಆ ನಿಮ್ಮ ಹತ್ರ ಬುಕ್ ಇಲ್ಲ ಅಂದರೆ ನೀವು ಇಲ್ಲಿ ನೋಡ್ಕೊಂಡು ಕೂಡ ಕಲಿಬೋದು ನಾನು ಎಲ್ಲ ಇದು ಪ್ಯಾರಾಗ್ರಾಫ್ಸ್ನೂ ಇಲ್ಲಿ ಬರ್ದಿದ್ದೀನಿ ಸೊ ಏನೂ ಯೋಚನೆ ಮಾಡೋದಿಲ್ಲ ಇಲ್ಲಿ ನೋಡಿಕೊಂಡು ಕಲಿಬೋದು ಸರಿ ಓದೋಕ್ಕೆ ಶುರು ಮಾಡೋಣ ದ ಮ್ಯಾನ್ ಹ್ಯಾಡ್ ನೆವರ್ ಬಿಲೀವ್ಡ್ ಇನ್ ಮಿಯರ್ ಯುಟಿಲಿಟಿ ಮಿಯರ್ ಯುಟಿಲಿಟಿ ಅಂದರೆ ಏನು ಎಲ್ಲ ಪದಗಳ ಅರ್ಥ ನಾನು ಇಲ್ಲಿ ಕೆಳಗಡೆ ಭಾಗದಲ್ಲಿ ಬರ್ತಿದ್ದೀನಿ ಸೊ ಓದೋಣ ಬನ್ನಿ

ಹ್ಯಾವಿಂಗ್ ಹ್ಯಾಡ್ ನೋ ಯೂಸ್ಫುಲ್ ವರ್ ಹೀ ಇಂಡಲ್ಸ್ಡ್ ಇನ್ ಮ್ಯಾಡ್ ವಿಮ್ಸ್ ಮ್ಯಾಡ್ ವಿಮ್ಸ್ ಟು ಲಿಟ್ರಲ್ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಹುಚ್ಚು ಹುಚ್ಚಾಟಗಳು ಅಂದರೆ ನೀವು ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಆಯ್ತಾ ಫಾರ್ ಎಕ್ಸಾಂಪಲ್ ನೀವು ಎಕ್ಸಾಮ್ ಗೊತ್ತಿದ್ದೀರಾ ಸಡನ್ ಆಗಿ ನಿಮ್ಗೆ ಗೋಲ್ಗಪ್ಪ ತಿನ್ನಬೇಕು ಅನ್ಸುತ್ತೆ ಅದು ಒಂದು ಮ್ಯಾಡ್ ವಿಮ್ ಆಯ್ತಾ ಅದು ಸಡನ್ಲಿ ನಿಮ್ಗೆ ಅದು ಮಾಡಬೇಕು ಅನ್ಸುತ್ತಲ್ಲ ಅದನ್ನ ನಾವು ಮ್ಯಾಡ್ ವಿಮ್ ಅಂತೀವಿ ಇವನ್ ಏನ್ ಮಾಡ್ತಿದ್ದ ದಿನ್ ರಾತ್ರಿ ಮ್ಯಾಡ್ ವಿಮ್ಸ್ ಅಲ್ಲಿ ಇಂಡಲ್ಜ್ ಮಾಡ್ತಿದ್ದ ಹಿ ಮೇಡ್ ಲಿಟಲ್ ಪೀಸಸ್ ಆಫ್ ಸ್ಕಲ್ಪ್ಚರ್ಸ್ ಸ್ಕಲ್ಪ್ಚರ್ಸ್ ಅಂದ್ರೆ ಶಿಲ್ಪಕಲೆ ಕಲೆ ಮೆನ್ ವಿಮೆನ್ ಅಂಡ್ ಕ್ಯಾಸಲ್ಸ್ ಕ್ವೀನ್ ಅರ್ದನ್ ಥಿಂಗ್ಸ್ ಡಾಟೆಡ್ ಓವರ್ ವಿಚ್ ಶೀಸೆಲ್ಸ್ ಏನು ಮಾಡ್ತಿದ್ದ ಒಂದು ಮಟ್ಕ ಇರುತ್ತಲ್ಲ ನಿಮ್ಮದು ಮಡಿಕೆ ಮಡಿಕೆನಿಟ್ಕೊಂಡು ಅದನ್ನು ಶೀಸೆಲ್ಸ್ ನಿಮ್ಮದು ಕಪ್ಪೆ ಚಿಪ್ಪು ಅಂತಾರೆ ಕನ್ನಡದಲ್ಲಿ ಅದನ್ನ ಇಟ್ಕೊಂಡು ಫುಲ್ಲು ಅಂಟಿಸ್ತಿದ್ದ ತುಂಬ ಪೇಂಟಿಂಗ್ ಮಾಡೋನು ಅವನಿಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಸೊ ಅವನು ಈ ಥರ ಒಂದು ಮಡಿಕೇನಿಟ್ಕೊಂಡು ಅದನ್ನು ಡೆಕೋರೇಟ್ ಮಾಡ್ತಿದ್ದ ಅವನದನ್ನು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದ ಆದರೆ ಅವನೇನು ಎಫರ್ಟ್ ಹಾಕ್ತಿರಲಿಲ್ಲ ಅದು ಮಾಡೋದಕ್ಕೆ ಅವ್ನು ಸುಮ್ಮನೆ ಮಾಡೋನು ಥಸ್ ಹೀ ವೇಸ್ಟೆಡ್ ಹಿಸ್ ಟೈಮ್ ಆನ್ ಆಲ್ ದಾಟ್ ವಾಸ್ ಯೂಸ್ಲೆಸ್ ಆ್ಯಂಡ್ ನೀಡ್ಲೆಸ್ ಅವ್ನು ಏನು ಕರೆಕ್ಟಾಗಿ ಯೂಸ್ಫುಲ್ ಥಿಂಗ್ ಆಗಲಿ ನೀಡ್ಫುಲ್ ಥಿಂಗ್ ಆಗಲಿ ಮಾಡ್ತಿರ್ಲಿಲ್ಲ ಅವ್ನು ಮಾಡೋದೆಲ್ಲ ಯೂಸ್ಲೆಸ್ ಅಂತ ಕನ್ಸಿಡರ್ ಆಗಿರ್ತಿತ್ತು ಆಯ್ತಾ ಪೀಪಲ್ ಲಾವ್ ಡಟ್ ಹಿಮ್ ಜನಗಳೆಲ್ಲ ಅವನ್ನ ನೋಡಿ ನಗೋರು ದಿನ ರಾತ್ರಿ ಏನಪ್ಪ ಮಾಡ್ತಾಯಿದ್ದಾನು ಒಂದು ಒಳ್ಳೆ ಕೆಲಸ ಮಾಡೋಲ್ಲ ಒಂದು ಯೂಸ್ಫುಲ್ ಕೆಲಸ ಮಾಡೋಲ್ಲ ಅಂತ ನಗೋರು ಅಟ್ ಟೈಮ್ಸ್ ಹೀ ವೌಡ್ ವೌಡ್ ಅಂದರೆ ಪ್ರಾಮಿಸ್ ಮಾಡೋದು ಟು ಶೇಕ್ ಆಫ್ ಹಿಸ್ ವಿಮ್ಸ್ ಏನು ಪ್ರಾಮಿಸ್ ಮಾಡೋಣ ಅಯ್ಯೋ ಇವತ್ತೇ ಲಾಸ್ಟ್ ನಾನು ಇವತ್ತಾದಮೇಲೆ ಪೇಂಟಿಂಗ್ ಮಾಡೋಲ್ಲ ಇವತ್ತಾದಮೇಲೆ ಸ್ಕಲ್ಪ್ಚರ್ಸ್ ಮಾಡೋಲ್ಲ ಅಂತ ಬಟ್ ದೆ ಲಿಂಗರ್ಡ್ ಇನ್ ಎಸ್ ಹೆಡ್ ಲಿಂಗರ್ಡ್ ಅಂದರೆ ಆ ಯೋಚನೆಗಳೇ ಪದೇ ಪದೇ ಬರೋದು ಅವ್ನು ಎಷ್ಟು ಸತಿ ಹೇಳೋನು ನಾನು ಇವತ್ತಿಂದ ಪೇಂಟ್ ಮಾಡಲ್ಲ ಅಂತ ಬಟ್ ಅವ್ನು ಪೇಂಟ್ ಮಾಡಬೇಕು ಮಾಡಬೇಕು ಅಂತ ಅವ್ನ ತಲೆಯಲ್ಲಿ ಯಾವಾಗಲೂ ಸುತ್ತುತ್ತಿತ್ತು ಆಯಿತಾ ಸೊ ದಟ್ ಈಸ್ ಲಿಂಗರಿಂಗ್ ಸಮ್ ಬಾಯ್ಸ್ ಸೆಲ್ಡಮ್ ಪ್ಲೈ ದೇರ್ ಬುಕ್ಸ್ ಆ್ಯಂಡ್ ಎಟ್ ಪಾಸ್ ದೆ ಟೆಸ್ಟ್ ನಿಮ್ಮ ಲೈಫಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಇರುತ್ತೆ ನಿಮ್ಮ ಫ್ರೆಂಡ್ಸ್ ಆಗಲಿ ಇಲ್ಲದರೆ ನಿಮ್ಗೆ ಗೊತ್ತಿರೋರಾಗಲಿ ಯಾರೂ ಅಷ್ಟು ಎಫರ್ಟ್ ಹಾಕಲ್ಲ ತುಂಬ ಓದಬೇಕು ಅಂತ ಇರೋಲ್ಲ ಬಟ್ ಆದ್ರೂ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಅದೇ ಥರ ಇವನ್ಗೂ ಆಯಿತು ಅವನು ಏನೂ ನಾನು ಚೆನ್ನಾಗಿ ಹೆವೆನ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಪ್ರಯತ್ನ ಪಡಲಿಲ್ಲ ಬಟ್ ಅವನು ಅಟ್ ದಿ ಎಂಡ್ ಆಫ್ ದ ಡೇ ಹೆವೆನ್ ರೀಚ್ ಆದ ಆ ಸಿಮ್ಲರ್ ಥಿಂಗ್ ಹ್ಯಾಪನ್ ಟು ದಿಸ್ ಮ್ಯಾನ್ ಅದೇ ಥರ mentioned Jateno Agitu, he spent his earth life in useless work and yet after his death the gates of heaven. ಓಪನ್ ವೈಡ್ ಫಾರ್ ಹಿಮ್ ಅವನು ಅರ್ತ್ ಲೈಫಲ್ಲಿ ಅವನು ಯಾವಾಗ ಈ ಭೂಮಿ ಮೇಲಿದ್ದ ಅವಾಗೇನು ಯೂಸ್ಫುಲ್ ಯೂ ಯೂಸ್ಫುಲ್ ವರ್ಕ್ ಮಾಡಲಿಲ್ಲ ಬಟ್ ಅವ್ನ ಸತ್ ಮೇಲೆ ಏನಾಯ್ತು ಅವನು ಹೆವೆನ್ಗೆ ಹೋದ ಆಯಿತಾ ಹೆವೆನಲ್ಲಿ ಅದು ಒಂದು ಪ್ಯಾರಾಡೈಸ್ ಥರ ಅಲ್ಲ ಸೊ ಅವ್ನೇನು ಎಫರ್ಟ್ ಹಾಕಿಲ್ಲ ಬಟ್ ಆದರೂ ಅವನಿಗೆ ಗೇಟ್ಸ್ ಆಫ್ ಹೆವೆನ್ ಹೆವೆನಿನ ಬಾಗ್ಲುಗಳು ಓಪನ್ ಆಯಿತು ಆಯಿತಾ ಸೊ ಬಟ್ ದ ಮೂವಿಂಗ್ ಫಿಂಗರ್ಸ್ ರೈಟ್ಸ್ ಈವನ್ ಇನ್ ಹೆವೆನ್ ಸೊ ಈ ಮೂವಿಂಗ್ ಫಿಂಗರ್ಸ್ ರೈಟ್ಸ್ ಇವನ್ ಇನ್ ನಾವು ಮೆಟಾನಮಿ ಅಂತ ಹೇಳ್ತೀವಿ ನಾನು ಇಲ್ಲಿ ಬರೀತಿದ್ದೀನಿ ನೋಡಿ ಸ್ಟೂಡೆಂಟ್ಸ್ ಫಿಗರ್ ಆಫ್ ಸ್ಪೀಚು ಏನಂದ್ರೆ ನಾವು ಒಂದು ಕಾನ್ಸೆಪ್ಟು ಇಲ್ಲ ಒಂದು ವರ್ಡ್ ನ ಅದೇ ಅರ್ಥ ಕೊಡುವ ಇನ್ನೊಂದು ವರ್ಡ್ ಜೊತೆ ರಿಪ್ಲೇಸ್ ಮಾಡ್ತೀವಿ ಇಲ್ಲಿ ಮೂವಿಂಗ್ ಫಿಂಗರ್ಸ್ ಅಂದ್ರೆ ನಮ್ಮ ಹಣೆ ಬರಹ ಫೇಟ್ ಸೊ ನಿಮ್ ಹೆಂಗೆ ನಿಮ್ ಫೇಟು ಮೂವ್ ಆಗುತ್ತೆ ಹಾಗೆ ಅವ್ನು ಮೂವಿಂಗ್ ಫಿಂಗರ್ಸ್ನ ಫೇಟ್ ಜೊತೆ ರೀಪ್ಲೇಸ್ ಮಾಡಿದ್ದಾರೆ ಇಲ್ಲಿ ರವೀಂದ್ರನಾಥಗೋರ್ ಅವರು ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ನ ಅರ್ಥ ಅಂದರೆ ಅವನ್ ಫೇಟ್ ಏನಿತ್ತು ಅದು ಹೆವೆನಲ್ಲೂ ಸೇಮ್ ಇತ್ತು ಆಯಿತಾ ಅವನ್ ಫೇಟು ಚೇಂಜ್ ಆಗಲಿಲ್ಲ ಏನ್ ಕಾರ್ಯಗಳು ಕೆಲಸಗಳು ಅರ್ಥ ಮೇಲೆ ಮಾಡ್ತಿದ್ನೋ ಅವ್ನು ಹಾಗೆ ಹೆವೆನಲ್ಲಿ ಕೂಡ ಇದ್ದ ಆಯಿತಾ ಸೊ ಇಟ್ ಕೇಮ್ ಟು ಪಾಸ್ ದಟ್ ದಿ ಏರಿಲ್ ಮೆಸೆಂಜರ್ ಏರಿಲ್ ಮೆಸೆಂಜರ್ ಅಂದರೆ ಏನು ನೀವು ಈ ಯಮರಾಜರು ಅಂತ ಕೇಳಿರ್ತೀರಲ್ಲ ನಿಮ್ಮ ಭೂಲೋಕದ ಲೋಕದ ಲೈಫಿಂದ ಹಿಡಿದು ಹೆವೆನ್ ಲೈಫ್ ಕರ್ಕೊಂಡು ಹೋಗೋರು ಅವರೇ ಏರಿಯಲ್ ಮೆಸೆಂಜರು ಹು ಚಾರ್ಜ್ ಆಫ್ ದ ಮ್ಯಾನ್ ಮೇಡ್ ಅ ಮಿಸ್ಟೇಕ್ ಫೌಂಡ್ ಫೌಂಡಿಮ್ ಅ ಪ್ಲೇಸ್ ಇನ್ ವರ್ಕರ್ಸ್ ಪ್ಯಾರಡೈಸ್ ವರ್ಕರ್ಸ್ ಪ್ಯಾರಡೈಸ್ ಏನಿದೆ ಅಲ್ಲೆಲ್ಲ ಜನಗಳು ಮಾತಾಡ್ಕೊತಿದ್ರು ಇವನ್ ಇಲ್ಲಿಗಲ್ಲಪ್ಪ ಇವ್ನ ಯಾಕೆ ಇಲ್ಲಿ ಬಂದಿದ್ದಾನೆ ಮೋಸ್ಟ್ಲಿ ಆ ಯಮರಾಜ ಇದ್ದಾನಲ್ಲ ಏರಿಯಲ್ ಮೆಸೆಂಜರ್ ಆನ್ ಬೈ ಮಿಸ್ಟೇಕ್ ತಂದು ಇವನು ಇಲ್ಲಿ ಬಿಟ್ಬಿಟ್ಟಿದ್ದಾನೆ ಅಂತ ಸೊ ಎಲ್ಲರೂ ಏನನ್ಕೊತಿದ್ರು ಏರಿಯಲ್ ಮೆಸೆಂಜರ್ ಒಬ್ಬ ಮಿಸ್ಟೇಕ್ ಮಾಡಿದ್ದಾನೆ ಅದಕ್ಕೆ ಈ ಮನುಷ್ಯ ಬಂದು ಹೆವೆನಲ್ಲಿ ಇದ್ದಾನೆ ಅಂತ ಬಟ್ ಹೆವೆನ್ ಯಾವ ಥರ ಜಾಗ ಸ್ಟೂಡೆಂಟ್ಸ್ ನಿಮಗೆ ಗೊತ್ತಾ ಇನ್ ದಿಸ್ ಪ್ಯಾರಾಡೈಸ್ ಈ ಪರ್ಟಿಕ್ಯುಲರ್ ವರ್ಕರ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಅಲ್ಲಿ ಯು ಫೈಂಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ಲೀಜರ್ ಲೀಜರ್ ಅಂದರೆ ಏನು ಖಾಲಿ ಸಮಯ ಕಳೆಯೋದು ಆಯಿತಾ ಫ್ರೀ ಟೈಮ್ ಇರುತ್ತಲ್ಲ ಅದೇ ನಿಮ್ಮ ಲೀಜರ್ ಆಯ್ತಾ ಆದರೆ ಈ ಪ್ಯಾರಾಡೈಸಲ್ಲಿ ಲೀಜರ್ಗೋಸ್ಕರ ಒಂದು ನಿಮಿಷ ಇರ್ತಿರ್ಲಿಲ್ಲ ಆಯ್ತಾ ಈ ಪರ್ಟಿಕ್ಯುಲರ್ ವರ್ಕರ್ಸ್ ಪರಡದ ಜನ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇದ್ರು ಅವ್ರಿಗೆ ಒಂದ್ ನಿಮಿಷ ಸೇ ಗಾಡ್ ವಿ ಮೂಮೆಂಟ್ ಟು ಸ್ಪೇರ್ ಎಲ್ಲ ಗಂಡಸ್ರೇನಿದ್ರಲ್ಲ ಅಲ್ಲಿ ಅಲ್ಲಿ ಹೇಳ್ತಿದ್ರು ಅಯ್ಯೋ ದೇವ್ರೆ ನನ್ನ ಹತ್ರ ಒಂದು ನಿಮಿಷ ಇಲ್ಲ ಕಳಿಯೋಕ್ಕೆ ಒಂದು ನಿಮಿಷ ನಾನು ರೆಸ್ಟ್ ತಗೊಳಕ್ಕಾಗಲ್ಲ ಒಂದು ನಿಮಿಷ ನಾನು ಅದು ಇದು ಮಾಡೋಕ್ಕಾಗಲ್ಲ ಯಾವಾಗಲೂ ಕೆಲಸ ಮಾಡ್ತಿರ್ಬೇಕು ಅಂತ ವಿಮೆನ್ ವಿಸ್ಪ ಲೆಟ್ಸ್ ಆನ್ ಟೈಮ್ಸ್ ಫ್ಲಾಯಿಂಗ್ ಇಲ್ಲಿರೋ ಹೆಂಗಸ್ರೆಲ್ಲ ಹೇಳ್ತಿದ್ರು ಬೇಗ ಬೇಗ ಮಾಡಿ 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 ಟೈಮ್ ಫ್ಲೈ ಆಗ್ತದೆ ನಾವು ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋರು ಆಲ್ ಎಕ್ಸ್ಕ್ಲೇಮ್ ಟೈಮ್ ಇಸ್ ಪ್ರೆಷಸ್ ವಿ ಹ್ಯಾವ್ ಅವರ್ ಹ್ಯಾಂಡ್ಸ್ ಫುಲ್ ವಿ ಮೇಕ್ ಯೂಸ್ ಆಫ್ ಎವ್ರಿ ಸಿಂಗಲ್ ಮಿನಿಟ್ ಇಲ್ಲಿಲ್ಲ ಇಲ್ಲಿರೋ ಜನಗಳೆಲ್ಲ ಹೇಳ್ತಿದ್ರು ನಮ್ಮ ಹತ್ರ ಟೈಮೇ ಇಲ್ಲಪ್ಪ ಇಲ್ಲ ಬೇಗ ಬೇಗ ಕೆಲಸ ಮಾಡಿ ಒಂದು ನಿಮಿಷ ನಾವು ವೇಸ್ಟ್ ಮಾಡೋಕ್ಕಾಗಲ್ಲ ಇದು ಈ ಥರ ಜನಗಳಿದಾರಲ್ಲ ಈ ಮನುಷ್ಯನ್ಗಿಂತ ತುಂಬ ಡಿಫ್ರೆಂಟ್ ಆಗಿದ್ರು ಕರೆಕ್ಟ್ ತಾನೇ ಈ ಕಾಂಟ್ರಾಸ್ಟನ್ನು ನಾವು ತುಂಬ ಚೆನ್ನಾಗಿ ತಿಳ್ಕೊಬೇಕು ಬಿಕಾಸ್ ನಿಮ್ಮ ಎಕ್ಸಾಮಲ್ಲೂ ಈ ಥರ ಕ್ವೆಶನ್ಸ್ ಕೇಳೇ ಕೇಳ್ತಾರೆ ಆಯಿತಾ ಸೊ ಈ ಮನುಷ್ಯ ಏನಿದ್ದಾನೆ ದಿ ಐಡ್ಲರ್ ಆ ಮ್ಯಾನು ಅವನು ಏನು ಯೂಸ್ಫುಲ್ ವರ್ಕ್ ಮಾಡ್ತಿರ್ಲಿಲ್ಲ ಟೈಮ್ ಟೈಮ್ನ ಹಾಗೆ ಪೇಂಟಿಂಗ್ ಮಾಡ್ಕೊಂಡು ಸ್ಕಲ್ಚರ್ ಮಾಡ್ಕೊಂಡು ಕಲಿಯೋ ಕಲಿಯೋನು ಆದರೆ ಈ ಜನಗಳೇನಿದ್ರು ವರ್ಕರ್ಸ್ ಅಲ್ಲಿ ಅವರೆಲ್ಲ ದಿನ ರಾತ್ರಿ ಒಂದು ನಿಮಿಷ ಕುತ್ಕೊಳ್ದರೆ ಕೆಲಸ ಮಾಡೋರು ಅದೇ ಡಿಫ್ರೆನ್ಸ್ ಅವರಿಬ್ಬರ ಮಧ್ಯ ಇವ್ರು ಪ್ರೊಡಕ್ಟಿವ್ ಆಗಿರೋರು ಇನ್ ಕ್ರಿಯೇಟಿವ್ ಆಗಿದ್ದ ಈ ಕಾಂಟ್ರಾಸ್ಟನ್ನು ನೀವು ಅರ್ಥ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಯ್ತಾ ಈತ್ ಹೇಳ್ತಾ ಹೇಳ್ತಾ ದೇ ಸೈಡ್ ಕಂಪ್ಲೇನಿಂಗ್ಲಿ ಕಂಪ್ಲೇಂಟ್ ಮಾಡ್ತಾ ಹೇಳ್ತಾರೆ ಆ್ಯಂಡ್ ಗೆಡ್ ದೋಸ್ ವರ್ಡ್ಸ್ ಮೇಕ್ ದೆಮ್ ಹ್ಯಾಪಿ ಅಂಡ್ ಎಕ್ಸಾಲ್ಟೆಡ್ ಅವ್ರು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಅವ್ರಿಗೆ ಅಷ್ಟೇ ಖುಷಿ ಸಿಗೋದು ಅಷ್ಟೇ ಎಕ್ಸಾಲ್ಟೆಡ್ ಅಂದರೆ ಅಷ್ಟು ಅಷ್ಟೇ ನೀವು ವಿಪರೀತ ಖುಷಿ ಅದು ನಿಮಗೆ ಬೇರೆ ಖುಷಿ ಸಿಗೋದು ತುಂಬಾ ಖುಷಿ ಸಿಗತ್ತಲ್ಲ ಅಂತೀವಿ ಏರಿತು ಅಂತ ಕನ್ನಡದಲ್ಲಿ ಇದನ್ನು ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು ಸೊ ಎಕ್ಸಾಲ್ಟೆಡ್ ಅವರೆಲ್ಲ ತುಂಬಾ ಉತ್ತುಂಗವಾಗಿ ಖುಷಿ ಪಡೋರು ಆಯ್ತಾ ಸೊ ನೀವು ಎಕ್ಸಾಂಪಲ್ ಕೊಡ್ತೀನಿ ನೀವು ನಿನ್ ನಾಳೆ ಎಕ್ಸಾಮ್ ಬರೀತೀರಾ ಅಂದ್ಕೊಳ್ಳಿ ಇಂಗ್ಲಿಷ್ ಒನ್ ಎಕ್ಸಾಮ್ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ತುಂಬ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡುತ್ತೆ ನಿಮಗೆ ಆವಾಗ ನಿಮಗೆ ಯಾವ ಥರ ಖುಷಿ ಆಗುತ್ತಲ್ಲ ಅದನ್ನು ನಾವು ಎಕ್ಸಾಲ್ಟೆಡ್ ಅಂತ ಹೇಳ್ಬೋದು ಇವ್ರು ಎಷ್ಟೇ ಕೆಲಸ ಮಾಡಿದ್ರು ಅವ್ರಿಗೆ ತುಂಬ ಖುಷಿ ಆಗೋದು ಬಟ್ ದಿಸ್ ನ್ಯೂ ಕಮ ಹೂ ಹ್ಯಾಡ್ ಪಾಸ್ ಆಲ್ ಹಿಸ್ ಲೈಫ್ ಆನ್ ಅರ್ಥ ವಿತೌಟ್ ಡೂಯಿಂಗ್ ಅ ಸ್ಕ್ರಾಪ್ ಆಫ್ ಯೂಸ್ಫುಲ್ ವರ್ಕ್ ದೇ ನಾಟ್ ಫಿಟ್ ವಿತ್ ದ ಸ್ಕೀಮ್ ಆಫ್ ಥಿಂಗ್ಸ್ ಇನ್ ವರ್ಕರ್ಸ್ ಪ್ಯಾರಾಡೈಸ್ ಅವನೇನು ಅವನ ಅರ್ತ್ ಲೈಫಲ್ಲಿ ಒಂಚೂರು ಯೂಸ್ಫುಲ್ ವರ್ಕ್ ಮಾಡಿಲ್ವೋ ಅವನೀ ಪ್ಯಾರಾಡೈಸ್ ಬಂದಮೇಲೆ ಈ ಥರ ಎನ್ವೈರ್ಮೆಂಟ್ಗೆ ಅವ್ನ್ಗೆ ಅಡ್ಜಸ್ಟೇ ಆಗೋಕ್ಕಾಗ್ತಿರ್ಲಿಲ್ಲ ಅವನೇ ಸಪ್ರೇಟು ಅವನೇ ಬೇರೆ ಥರ ಇದ್ದ ಹೀ ಲಾಂಜ್ಟ್ ಲೌಂಜ್ಡ್ ಅಂದ್ರೆ ಏನು ಕಾಲಹರಣ ಮಾಡೋದು ಅವನು ಯಾವಾಗಲೂ ಕಾಲಹರಣ ಮಾಡ್ತಿದ್ದ ಸುಮ್ಮನೆ ಕೂತ್ಕೊಂಡು ಒಂದು ಹುಲ್ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡೋನು ಅಲ್ಲಿ ಇಲ್ಲಿ ಹೋಗೋ ಬರೋ ಜನನೆಲ್ಲ ನೋಡ್ತಿರೋನು ಅವ್ನಿಗೆ ಏನ್ ಬೇಕೋ ಅವ್ನು ಮಾಡ್ತಿದ್ದ ಒಂದು ರೀತಿಲೂ ಇವರೆಲ್ಲ ಮಾಡೋ ಥರ ಕೆಲಸ ಅವನು ಮಾಡ್ತಿರ್ಲಿಲ್ಲ ಈ ಲೌಂಚ್ ಇನ್ ದ ಸ್ಟ್ರೀಟ್ಸ್ ಆಬ್ಸೆಂಟ್ಲಿ ಆ್ಯಂಡ್ ಜಾಸ್ ಹರಿಯಿಂಗ್ ಮ್ಯಾನ್ ಅಂದರೆ ಜನಗಳು ಹೋಗ್ತಿದ್ರೆ ಅವ್ನು ಹೋಗಿ ತುಂಬ ರಫ್ ಆಗಿ ಪುಷ್ ಮಾಡೋದು ಇದೆಲ್ಲ ಮಾಡೋನು ನೂಕು ನುಗ್ಗಲು ಅಂತಾರೆ ಕನ್ನಡದಲ್ಲಿ ಜಾಸಿಲ್ಡ್ನ ಆಯ್ತಾ ದಿ ಹರಿಂಗ್ ಮೆನ್ ಹೀ ಲೇ ಡೌನ್ ಇನ್ ದ ಗ್ರೀನ್ ಮೆಡು ಸುಮ್ಮನೆ ಹುಲ್ಮೇಲೆ ಮಲ್ಕೊಂಡಿರೋನು ಆರ್ ಕ್ಲೋಸ್ ಟು ದ ಫಾಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್ಸ್ ಸೊ ನದಿಗಳಿರುತ್ತಲ್ಲ ಹಾಂ ಅದ್ರ ಪಕ್ಕ ಸುಮ್ಮನೆ ಮಲ್ಕೊಂಡು ಫಾಸ್ಟ್ ಫ್ಲೋಯಿಂಗ್ ನದಿಗಳನ್ನ ನೋಡ್ತಿರೋನು ಆ್ಯಂಡ್ ವಸ್ ಟೇಕನ್ ಟು ಟಾಸ್ಕ್ ಬೈ ಬ್ಯುಸಿ ಫಾರ್ಮರ್ಸ್ ಅಲ್ಲಿ ಇಲ್ಲಿ ಹೋಗ್ತಿರ್ತಾರಲ್ಲ ಆ ಫಾರ್ಮರ್ಸು ಅವರೆಲ್ಲ ನೋಡ್ಬಿಟ್ಟು ಬಯ್ಯೋರು ಏನಪ್ಪ ಇವನು ಅಡ್ಡಡ್ಡಾನೇ ಬರ್ತಾನಲ್ಲ ಯಾಕೆ ಇವನು ಈ ಥರ ಇದ್ದಾನೆ ಅಂತ ಹೀ ವಾಸ್ ಆಲ್ವೇಸ್ ಇನ್ ವೇ ಆಫ್ ಅದರ್ಸ್ ಅವ್ನು ಬೇರೆಯವ್ರು ಮಾಡ್ತಿರೋ ಕೆಲಸಕ್ಕೆಲ್ಲ ಅಡ್ಡ ಮಾಡೋನು ಅ ಬಸ್ಲಿಂಗ್ ಗರ್ಲ್ ವೆಂಟ್ ಎವ್ರಿ ಡೇ ಟು ಅ ಸೈಲೆಂಟ್ ಟಾರೆಂಟ್ ಬಸ್ಲಿಂಗ್ ಅಂದರೆ ಯಾರು ತುಂಬ ಹರಿಡಾಗಿ ನಡೀತಾರಲ್ಲ ಅದನ್ನ ಬಸ್ಲಿಂಗ್ ಆಗಿ ಹೇಳ್ತೀವಿ ಈ ಹುಡುಗಿ ಯಾರು ಸೈಲೆಂಟ್ ಟಾರೆಂಟ್ ಆ ಸ್ಟ್ರೀಮ್ ಹತ್ರ ಹೋಗೋಳೋ ಅವಳು ತುಂಬ ಹರೀಡಾಗಿರೋಳು ಯಾವಾಗಲೂ ತುಂಬಾ ಬೇಗ ಬೇಗ ಓಡೋಳು ಬೇಗ ಬೇಗ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ಬೇಕು ಅಂತ ಅವಳದು ಯಾವಾಗಲೂ ಆಸಕ್ತಿ ಇತ್ತು ಸೊ ಇಲ್ಲಿ ಈ ನದಿ ಥರ ಏನು ಹರಿತಿತ್ತು ಈ ಸಣ್ಣ ಹೊಳೆ ಏನು ಹರಿತಿತ್ತು ಅದು ಕೂಡ ಸೈಲೆಂಟ್ ಆಗಿತ್ತು ಯಾಕೆ ಹೇಳಿ ಈ ವರ್ಕರ್ಸ್ ಅಲ್ಲಿ ಅದು ಶಬ್ದ ಮಾಡೋಷ್ಟು ಅದಕ್ಕೆ ಟೈಮ್ ಇರ್ತಿರ್ಲಿಲ್ಲ ಸೈಲೆಂಟ್ ಸಿನ್ಸ್ ದ ವರ್ಕರ್ಸ್ ಪ್ಯಾರಾಡೈಸ್ ಈವನ್ ಅ ಟಾರೆಂಟ್ ವುಡನ್ ವೇಟ್ಸ್ ಎಸ್ ಎನರ್ಜಿ ಸಿಂಗಿಂಗ್ ಅದು ಯಾಕೆ ಅದ್ರ ಟೈಮು ಹಾಡು ಹೇಳೋಕ್ಕಾಗಲಿ ಇಲ್ಲದೇ ಹಾಡು ಹೇಳೋದು ಅಂದರೆ ಫಾಸ್ಟಾಗಿ ಹರಿಯೋದಾಗಿರಲಿ ಸೌ ಶಬ್ದ ಮಾಡೋದ್ರಲ್ಲಿ ವೇಸ್ಟ್ ಮಾಡುತ್ತೆ ಇದರಲ್ಲಿ ಆ ಎನರ್ಜಿ ಸೇವ್ ಮಾಡೋಕೆ ಅದು ಮಾಡ್ತಿರ್ಲಿಲ್ಲ ಸೊ ಸೈಲೆಂಟ್ ಟಾರೆಂಟ್ ಕೂಡ ಜನ ಥರ ಇತ್ತು ಆಯಿತಾ ಇದಿಂದ ನಿಮಗೆ ಎಕ್ಸಾಮಲ್ ಕ್ವೆಶನ್ ಕೇಳೋ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ ಸೊ ಖಂಡಿತ ಈ ಪಾ ಪಾರ್ಟ್ನ ತಿರ್ಗಾ ಓದೋವಾಗ ಕಾನ್ಸಂಟ್ರೇಷನ್ ಇಂದ ತಿರ್ಗಾ ಓದಿ ಆಯಿತಾ ಸೊ ಈ ಹುಡುಗಿ ಯಾಕೆ ಸೈಲೆಂಟ್ ಟಾರೆಂಟ್ ಹತ್ರ ಬರೋಳು ಅವಳು ಪಿಕ್ಚರ್ಸ್ನ ಫಿಲ್ ಮಾಡೋಕ್ಕೆ ವಾಟ್ ಈಸ್ ಅ ಪಿಕ್ಚರ್ ಮುಂಚೆ ಫೋಟೋ ತೋರಿಸ್ತಾ ಇಲ್ಲ ನಾನು ನಿಮಗೆ ಮಡಿಕೆ ಆ ಮಡಿಕೆಯಿಂದ ಅವಳು ನೀರು ತುಂಬಿಕೊಂಡು ಹೋಗೋಳು ದ ಗರ್ಲ್ಸ್ ಮೂಮೆಂಟ್ ಆನ್ ದಿಸ್ ರೋಡ್ ವಾಸ್ ಲೈಕ್ ದ ರ್ಯಾಪಿಡ್ ಮೂವ್ಮೆಂಟ್ ಆಫ್ ಸ್ಕಿಲ್ಡ್ ಹ್ಯಾಂಡ್ಸ್ ಆನ್ ದ ಸ್ಟ್ರಿಂಗ್ ಆಫ್ ಗಿಟಾರ್ ಇಲ್ಲಿ ರಬೀಂದ್ರನಾಥ್ ಟಗೋರ್ ಅವರು ಒಂದು ಫಿಗರ್ ಆಫ್ ಸ್ಪೀಚ್ನ ಯೂಸ್ ಮಾಡಿದ್ದಾರೆ ಆಯ್ತಾ ಆ ಫಿಗರ್ ಆಫ್ ಸ್ಪೀಚ್ನ ನಾವು ಸಿಮ್ಮಿಲಿ ಅಂತ ಹೇಳ್ತೀವಿ ಸಿಮ್ಮಿಲಿ ಅಂದರೆ ಏನು ಸಿಮಿಲಿ ಅಂದರೆ ನಾವು ಯಾವಾಗ ಒಂದು ಭಾಗ ಸೆಂಟೆನ್ಸ್ನ ಇನ್ನೊಂದು ಭಾಗಕ್ಕೆ ಕಂಪೇರ್ ಮಾಡ್ತೀವೋ ಅದನ್ನು ಸಿಮಿಲಿ ಅಂತೀವಿ ಇಲ್ಲಿ ಆ ಗರ್ಲ್ ನಡಿಕೆನ ಅವಳು ಹೆಂಗೆ ನಡೀತಾಳೋ ಅದನ್ನು ನಾವು ಒಬ್ಬ ಗಿಟಾರ್ ಬಾರಿಸೋ ಒಂದು ಕೈ ಹೆಂಗೆ ನಡೆಯುತ್ತೋ ಅದರ ಜೊತೆ ರವೀಂದ್ರನಾಥ್ ಟಗೋರ್ ಅವರು ಕಂಪೇರ್ ಮಾಡಿದ್ದಾರೆ ಹರ್ ಹೇರ್ ವಾಸ್ ಕೇರ್ಲೆಸ್ಲಿ ಡನ್ ಇನ್ಕ್ವಿಸಿಟಿವ್ ವಿಸ್ಪ್ಸ್ ಪೀಪ್ಡ್ ಆಫನ್ ಓವರ್ ಹರ್ ಫೋರ್ ಹೆಡ್ ಟು ಪ್ಯೂರ್ ದ ಡಾರ್ಕ್ ವಂಡರ್ ಆಫ್ ಹರ್ ಐ ರವೀಂದ್ರನಾಥ್ ಟಗೋರ್ ಅವರು ಈ ಹುಡುಗಿ ಹೆಂಗೆ ಕಾಣ್ತಿದ್ಲು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಹುಡುಗಿ ಏನಿತ್ತು ಮುಂದೆ ಇರುತ್ತಲ್ಲ ಕೂದಲು ಅದು ಕೇರ್ಲೆಸ್ಸಾಗಿರೋದು ಅವಳು ಏನು ಎಫರ್ಟ್ ಮಾಡ್ತಿರ್ಲಿಲ್ಲ ಚೆನ್ನಾಗಿ ಕಾಣೋಕ್ಕೆ ಅವಳು ಹೆಂಗಿದ್ದಾಳೋ ಹಾಗೆ ಬರೋಳು ಅವಳು ಯಾವತ್ತೂ ಒಂದು ಐದು ನಿಮಿಷ ಕೂದಲು ಬಾಚ್ಕೊಳ್ಳೋಣ ಇಲ್ಲ ರೆಡಿ ಆಗೋಣ ಆ ಥರ ಏನೂ ಇರ್ತಿರ್ಲಿಲ್ಲ ಬಿಕಾಸ್ ಅವಳ ಹತ್ರ ಅಷ್ಟು ಕೆಲಸ ಇತ್ತು ಅದನ್ನೇ ರವೀಂದ್ರನಾಥ್ ಟಗೋರ್ ಅವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ದಿ ಐ ಲವ್ ಸ್ಟ್ಯಾಂಡಿಂಗ್ ಬೈ ದ ಸ್ಟ್ರೀಮ್ As a princess sees a lonely beggar and is filled with pity, so the busy girl of the heaven saw this one and was filled with pity. ಇಲ್ಲಿ ಆ ಹುಡುಗಿ ಅವನು ನೋಡಿದಾಗ ಹೆಂಗೆ ಅನಿಸುತ್ತೆ ಅದನ್ನು ಅವರು ಪ್ರಿನ್ಸೆಸ್ ಜೊತೆ ಕಂಪೇರ್ ಮಾಡಿದ್ದಾರೆ ಇವಾಗ ಒಂದು ರಾಜ್ಕುಮಾರಿ ನಡ್ಕೊಂಡು ಹೋಗ್ತಿದ್ರೆ ಒಂದು ಭಿಕ್ಷಕನ ನೋಡಿದ್ರೆ ಅವ್ಳಿಗೆ ಹೆಂಗೆ ಅನ್ಸುತ್ತೆ ಅಯ್ಯೋ ನಾನು ಇವ್ನಿಗೆ ಹೆಲ್ಪ್ ಮಾಡಬೇಕು ಅಯ್ಯೋ ನಾನು ಇವನಿಗೋಸ್ಕರ ಏನೋ ಮಾಡಬೇಕು ಅನ್ಸತ್ತಲ್ಲ ಹಂಗೆ ಈ ಹುಡುಗಿ ಐಡ್ಲರ್ನ ನೋಡಿದಾಗ ಹಂಗೆ ಅನಿಸತ್ತೆ ಅವಳಿಗೆ ನಾನು ಇವನಿಗೆ ಹೆಲ್ಪ್ ಮಾಡಬೇಕು ನಾನು ಇವನಗೋಸ್ಕರ ಏನು ಮಾಡಬೇಕು ಅಂತ ಅವ್ನಿಗೆ ಅವಳಿಗೆ ತುಂಬ ಅನಿಸುತ್ತೆ ಅವ್ಳಿಗೆ ಅನಿಸಿದಾಗ ಅವಳು ಕೇಳ್ತಾಳೆ

ವಿಲ್ ಯು ಗಿವ್ ಮೀ ಒನ್ ಆಫ್ ಯೋರ್ ಪಿಕ್ಚರ್ಸ್ ಒನ್ ದ್ಯಾಟ್ ಯು ಕೆನ್ ಸ್ಪೇ ಅವಳು ಫುಲ್ಲು ಯುನೋ ಖುಷಿಯಾಗಿ ಕೇಳ್ತಾಳೆ ನಿನ್ಗೆ ಯಾವ ಥರ ಕೆಲಸ ಬೇಕು ಅವನಂತಾನೆ ನಿಮ್ಮದು ಒಂದು ಪಿಕ್ಚರ್ ಇದೆಯಲ್ಲ ನಿನ್ನ ಕೈಯಲ್ಲಿ ಮಡಕೆ ಇಟ್ಕೊಂಡಿದೆಯಲ್ಲ ನಂಗೆ ಒಂದು ಕೊಡ್ತೀಯಾ ಅಂತ ಕೇಳ್ತಾಳೆ ಕೇಳ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ನಿಂಗೆ ಯಾಕೆ ಬೇಕು ಆ ಪಿಕ್ಚರ್ ಯು ವಾಂಟ್ ಟು ಡ್ರಾ ವಾಟರ್ ಫ್ರಮ್ ಇಟ್ ಅವ್ಳಿಗೆ ಏನಕ್ಕೆ ಕೇಳಿದ್ದಾನೆ ಇದನ್ನು ಅಂತ ಅವ್ಳಿಗೆ ಅರ್ಥ ಆಗಲ್ಲ ಅದಕ್ಕೆ ಕೇಳ್ತಾಳೆ ನಿಂಗೆ ಯಾಕೆ ಈ ಪಿಚ್ಚರ್ ಬೇಕು ಅದನ್ನು ನೀರು ಡ್ರಾ ಮಾಡಬೇಕಾ ನಿಂಗೆ ಇದಕ್ಕೆ ಹೋಗಿ ನೀರು ಎಳ್ಕೊಂಡು ನೀನು ಅದನ್ನು ತುಂಬಿಸ್ತೀಯ ಪಿಚ್ಚರ್ನ ಅಂತ ಕೇಳ್ತಾಳೆ ಅವನಂತಾನೆ ನೋ ಐ ಶೆಲ್ ಡ್ರಾ ಪಿಕ್ಚರ್ಸ್ ಆನ್ ದ್ ಯುವರ್ ಪಿಚ್ಚರ್ ಅವನಂತಾನೆ ನೀನು ಈ ಮಡಿಕೆ ಮೇಲೆ ನಾನು ಚೆನ್ನಾಗಿ ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳ್ತಾನೆ ಅವಳಿಗೆ ಅರ್ಥವೇ ಆಗಲ್ಲ ಈ ಥರ ಯಾರು ವರ್ಕರ್ಸ್ ಪ್ಯಾರಾಡೈಸಲ್ಲಿ ಮುಂಚೆ ಮಾಡಿಲ್ಲ ಯಾರು ಕೇಳೂ ಇಲ್ಲ ಆ ಮಡಿಕೆನ ಬರೀ ನೀರು ತುಂಬಿಸೋಕ್ಕೆ ಯೂಸ್ ಮಾಡೋರು ಆದರೆ ಇವನೇನು ಮಾಡ್ತಾನೆ ಅದು ಕಂಪ್ಲೀಟಾಗಿ ಡಿಫ್ರೆಂಟಾಗಿರುತ್ತೆ ಸೊ ಅದಕ್ಕೆ ಅವ್ನು ಅವಳಿಗೆ ತುಂಬ ಶೀಲ್ ಬಿ ಟೇಕನ್ ಅ ಬ್ಯಾಕ್ ಅವಳು ಒಂಥರ ಒಂಥರ ಅವಳಿಗೆ ಡಿಸಪಾಯಿಂಟ್ಮೆಂಟ್ ಆಗಿಬಿಟ್ಟಿರುತ್ತೆ ಅವ್ನು ಯಾಕೆ ಕೇಳ್ತಾನೆ ಅದಕ್ಕೆ ಕೋಪ ಬಂದು ಹೇಳ್ತಾಳೆ ಪಿಚ್ಚರ್ಸ್ ಇನ್ ಡೀಡ್

ಎವ್ರಿ ಡೇ ದಿ ಮ್ಯಾಟ್ ಅನ್ ಎವ್ರಿ ಡೇ ಹೀ ಸೆಟ್ ಟು ಹರ್ ಆಫ್ ದ ಸೈಲೆಂಟ್ ಆರ್ ಎನ್ ಗೇವ್ ವನ್ ಆಫ್ ಯು ಕ್ಲೇ ಪಿಕ್ಚರ್ಸ್ ಐ ಶೆಲ್ ಡ್ರಾಪ್ ಪಿಕ್ಚರ್ಸ್ ಆನ್ ಇಟ್ ಅವ್ನು ಬಿಡ್ತಾನ ಇಲ್ಲ ದಿನ ಬಂದಾಗ ಅದೇ ಕೇಳ್ತಿರ್ತಾನೋ ಅಂದ್ಕೊಡಮ್ಮ ಒಂದು ಪಿಕ್ಚರ್ ಕೊಡು ಒಂದು ಮಡಕೆ ಕೊಡು ನಾ ಅದ್ರ ಮೇಲೆ ಪೇಂಟ್ ಮಾಡಬೇಕು ಪೇಂಟ್ ಮಾಡಬೇಕು ಅಂತ ದಿನ ಕೇಳ್ತಿರ್ತಾಳೆ ಆ್ಯಂಡ್ ಒಂದು ದಿನ ಅವಳು ಗಿವ್ ಅಪ್ ಮಾಡ್ಬಿಡ್ತಾಳೆ ಶಿ ಇಲ್ಡೆಡ್ ಅಂದರೆ ಶರಣಾಗತಿ ಶರಣಾಗದು ಹೇಳ್ತಾಳೆ ತಗೋಪಾ ನಿಂಗೊಂದು ಪಿಕ್ಚರ್ ತಾನೇ ಬೇಕು ತಗೋ ಅಂತ ಕೊಟ್ಬಿಡ್ತಾಳೆ ಒಂದು ಕ್ಲೇ ಮಡಿಕೆನ ಅವ್ನ ಕೈ ಕೊಟ್ಬಿಡ್ತಾಳೆ ಶಿ ಗೇವಿಂಗ್ ಒನ್ ಆಫ್ ಅ ಪಿಕ್ಚರ್ಸ್ ದ ಮ್ಯಾನ್ ಸ್ಟಾರ್ಟೆಡ್ ಪೇಂಟಿಂಗ್ ಹಿ ಡ್ರೂ ಲೈನ್ ಆಫ್ಟರ್ ಲೈನ್ ಹಿ ಪುಟ್ ಕಲರ್ ಆಫ್ಟರ್ ಕಲರ್ ಅವನ ಮಡಿಕೆನ ಪೇಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಚೆನ್ನ ಚೆನ್ನಾಗಿರೋ ಗೇಟ್ಗಳು ಲೈನ್ಗಳನ್ನು ಹಾಕಿ ಅದನ್ನ ಚೆನ್ನಾಗಿ ಪೇಂಟ್ ಮಾಡ್ತಾನೆ ತರ್ತರವಾದ ಬಣ್ಣವನ್ನು ಯೂಸ್ ಮಾಡಿ ಅದನ್ನ ಡೆಕೋರೇಟ್ ಮಾಡ್ತಾನೆ

ಅವಾಗ ಅವಳು ಕೇಳ್ತಾಳೆ ಬ್ರೌಸ್ ಡ್ರಾನ್ ಅಂದರೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕೇಳ್ತಾಳೆ ವಡ್ ಡೂ ದೇ ಮೀನ್ ಆಲ್ ದೋಸ್ ಲೈನ್ಸ್ ಅಂಡ್ ಕಲರ್ಸ್ ವಾಟ್ ಆಸ್ ದ ಪರ್ಪಸ್ ಕೇಳ್ತಾ ಇದು ಯಾಕೆ ಮಾಡಿದ್ಯಾ ಇದಿಂದ ನಾವು ಏನು ಮಾಡ್ಬೋದು ಏನಿದ್ರ ಪರ್ಪಸ್ಸು ಅಂತ ಕೇಳ್ತಾಳೆ ಅದಕ್ಕೆ ಅವನಂತಾನೆ ನಥಿಂಗ್ ಏನೂ ಇಲ್ಲ ಇದ್ರದೇನು ಪರ್ಪಸ್ ಇಲ್ಲ ಆ ಪಿಕ್ಚರ್ ಮೇ ಹ್ಯಾವ್ ನೋ ಮೀನಿಂಗ್ ಆ್ಯಂಡ್ ಸರ್ವ್ ನೋ ಪರ್ಪಸ್ ಇದೇನು ಪರ್ಪಸ್ಸು ಇಲ್ಲ ಇದ್ರದ್ದು ಏನು ಮೀನಿಂಗ್ ಕೂಡ ಇಲ್ಲ ಅರ್ಥವೇ ಇಲ್ಲ ಇದಕ್ಕೆ ನನಗೆ ಏನು ಮನ್ಸಿಗೆ ಬಂತು ನಾನು ಡ್ರಾ ಮಾಡಿದೆ ಇದರದೇನು ಉಪಯೋಗ ಇಲ್ಲ ಏನು ಪರ್ಪಸ್ ಕೂಡ ಇಲ್ಲ ಅಂತ ಹೇಳ್ತಾನೆ ಈ ಥಾಟೋ ಅವಳು ತಲೆಯಲ್ಲಿ ಹಂಗೆ ಓಡ್ತಿರತ್ತೆ ಅದು ಹೆಂಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದರದ್ದೇನು ಮೀನಿಂಗ್ ಇಲ್ಲ ಪರ್ಪಸ್ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಒಳ್ಳೇನ್ಮಾಡ್ತಾಳೆ ಮನೆಗೆ ವಾಪಸ್ ಹೋಗ್ತಾಳೆ ಇದನ್ನು ಒಂದು ಸ್ವಲ್ಪ ಖಂಡಿತ ಕಾನ್ಸಂಟ್ರೇಷನಿಂದ ಕೇಳಿ ಇದರಿಂದ ತುಂಬ ಪೇಪರ್ ಪೇಪರಲ್ಲಿ ನಿಮಗೆ ಕ್ವೆಶನ್ಸ್ ಕೇಳಿದ್ದಾರೆ ದ ಗರ್ಲ್ ವೆಂಟ್ ಅ ವೇ ವಿಥ್ ಅ ಪಿಕ್ಚರ್ ಅಟ್ ಹೋಮ್ ಅವೇ ಫ್ರಮ್ ಪ್ರೈಂಗ್ ಐಸ್ ಎನ್ಶೋರ್ ಮಾಡಿದ್ಲು ಯಾರೂ ಅವಳು ನೋಡ್ತಿಲ್ಲ ಅಂತ ಶೀ ಹೆಲ್ಡ್ ಇಟ್ ಇನ್ ದ ಲೈಟ್ ಲೈಟ್ ಆನ್ ಮಾಡಿಬಿಟ್ಟು ಹಿಂಗೆ ನೋಡ್ತಾಳೆ ಟರ್ನ್ಡ್ ಇಟ್ ರೌಂಡ್ ಆ್ಯಂಡ್ ರೌಂಡ್ ಅಪ್ ಫುಲ್ ಮಡಿಕೆನ ತಿರುಗಿಸಿ ತಿರುಗಿಸಿ ನೋಡ್ತಾಳೆ ಸ್ಕ್ಯಾನ್ ಮಾಡ್ತಾಳೆ ಪೇಂಟಿಂಗ್ನ ಕಂಪ್ಲೀಟಾಗಿ ಎಲ್ಲ ಆ್ಯಂಗಲ್ಗಳಿಂದ ನೋಡ್ತಾಳೆ

ಪರ್ಪಸ್ ಇಲ್ದಿರೋದನ್ನ ನೋಡಿದಾಳೆ ಅದು ಅಷ್ಟು ಬ್ಯೂಟಿಫುಲ್ ಆಗಿತ್ತು ಇದೇ ತರ ನೋಡಿ ಪಿಕ್ಚರ್ ಅಲ್ಲಿ ಇಟ್ಕೊಂಡು ನೋಡ್ತಾಳೆ ವೆನ್ ಶಿ ಔಟ್ ಫಾರ್ ದ ಟೋರೆಂಟ್ ನೆಕ್ಸ್ಟ್ ಡೇ ಹರ್ ಹರಿಂಗ್ ಫೀಟ್ ಹರಿಡ್ ಅಂದ್ರೆ ಅವಳು ನೆಕ್ಸ್ಟ್ ಡೇ ಆ ಹೊಳೆ ಹತ್ರ ಹೋಗ್ತಾಳಲ್ಲ ಅವಾಗ ಅವಳು ಕಾಲು ಎಷ್ಟು ಫಾಸ್ಟ್ ಫಾಸ್ಟ್ ಆಗಿ ನಡೀತಿತ್ತು ಅದು ಒಂದ್ ಸ್ವಲ್ಪ ಸ್ಲೋ ಡೌನ್ ಆಗೋಗಿತ್ತು ಬಿಕಾಸ್ ಇವಳಿಗೆ ಲೈಫ್ ಅರ್ಥನೇ ಚೇಂಜ್ ಆಗಿಬಿಟ್ಟಿತ್ತು ಆ ಪಿಕ್ಚರ್ನ ನೋಡಿ ಅವಳಿಗೆ ಏನು ಅನ್ಸೋಕ್ ಸ್ಟಾರ್ಟ್ ಆಗಿತ್ತು ಯಾವಾಗಲೂ ನಾವು ಕೆಲಸ ಕಡೆ ಇಲ್ದರೆ ಇದ್ರ ಕಡೆ ಹೋಗೋದು ನೆಸೆಸಿಟಿ ಇಲ್ಲ ಅಂತ ಅರ್ಥ ಆಗಕ್ಕೆ ಶುರು ಆಗ್ಬಿಟ್ಟಿತ್ತ ಅವಳಿಗೆ ಲೈಫಲ್ಲಿ ಅದಕ್ಕಿಂತ ಬೇರೇನೂ ಇದೆ ನಮಗೆ ಖುಷಿ ಕೊಡೋ ಅಂಥದ್ದು ನಾವು ಮಾಡ್ಬೋದು ಅಂತ ಒಂದು ಥಾಟ್ ಬಂದ್ಬಿಟ್ಟಿತ್ತು ಬಂದ್ಬಿಟ್ಟಿತ್ತವಳು ತಲೆಯಲ್ಲಿ ಫಾರ್ ಅ ನ್ಯೂ ಸೆನ್ಸ್ ಸೀಮ್ ಟು ಹ್ಯಾವ್ ಅ ವೀಕೆಂಡ್ ಇನ್ ಹರ್ ಹೊಸ ಥರದ ಥಾಟ್ ಪ್ರಾಸೆಸ್ ಅವಳ ತಲೇಲಿ ಓಡೋಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆ ಸೆನ್ಸ್ ದಟ್ ಸೀಮ್ ಟು ಹ್ಯಾವ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಅಟ್ ಆಲ್ ಅವಳಿಗೆ ಏನು ಅನಿಸ್ತಿತ್ತು ಇವಾಗ ನಾವು ಬರೀ ಮೀನಿಂಗ್ ಇರೋದೇ ಮಾಡಬೇಕು ಪರ್ಪಸ್ ಇರೋದೇ ಮಾಡಬೇಕು ಆ ಥರ ಏನೂ ಇಲ್ಲ ನಮಗೇನು ಇಷ್ಟನೋ ನಾವು ಅದು ಮಾಡ್ಬೋದು ಅಂತ ಅವಳಿಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿತ್ತು ಶಿ ಸಾ ದ ಪೇಂಟರ್ ಸ್ಟ್ಯಾಂಡಿಂಗ್ ಬೈ ದ ಟಾರೆಂಟ್ ಆ್ಯಂಡ್ ಆಸ್ಟ್ ಸ್ಟೆಂಟ್ ಕನ್ಫ್ಯೂಷನ್ ಅವಳು ನಡ್ಕೊಂಡು ಹೋಗೋವಾಗ ಅವಳಿಗೆ ತುಂಬ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ಸೊ ಆ ಮನುಷ್ಯ ಕಾಣಿಸ್ಕೊಂಡಲ್ಲ ಅವಾಗ ಅವನು ಕೇಳ್ತಾನೆ ಏನ್ ಕೇಳ್ತಾಳೆ ವಟ್ ಯು ವಾಂಟ್ ಆಫ್ ಮೀ ಅವ್ನ ತಿರ್ಗಾ ಅವಳನ್ನು ನೋಡೋದನ್ನ ನೋಡ್ತಾಳಲ್ಲ ಅವಾಗ ಕೇಳ್ತಾನೆ ವಾಟ್ ಡಿ ಯು ವಾಂಟ್ ಫ್ರಾಮ್ ಮಿ ನೀನ್ ನನ್ನಿಂದ ನಿನ್ಗೆ ಏನಾಗ್ಬೇಕಿತ್ತು ಅವನಂತಾನೆ ಓನ್ಲಿ ಸಮ್ ವರ್ಕ್ ಫ್ರಮ್ ಯೋರ್ ಹ್ಯಾಂಡ್ಸ್ ನಂಗೆ ಇನ್ನೊಂದು ಸ್ವಲ್ಪ ಕೆಲಸ ಬೇಕು ನಿನ್ ಕೈಯಿಂದ ಅಂತ ಅವಳು ಕೇಳ್ತಾಳೆ ಎಂತ ಕೆಲಸ ಬೇಕು ನಿನಗೆ ವಾಟ್ ಕೈಂಡ್ ಆಫ್ ವರ್ಕ್ ವುಡ್ ಯು ಲೈಕ್ ಅಂತಾನೆ ಲೆಟ್ ನೀ ಮೇ ಕಲರ್ಡ್ ರಿಬ್ಬನ್ಸ್ ಫೋರ್ ಯೋ ಹೇ ರಿಬ್ಬನ್ ಅಂದ್ರೆ ಈ ಟೇಪ್ ತರ ಕಟ್ತೀವಲ್ಲ ನಾವು ತಲೆಗೆ ಅದನ್ನ ರಿಬ್ಬನ್ ಅಂತೀವಿ ನಾನ್ ನನಗೆ ನಿನ್ಗೋಸ್ಕರ ಸ್ವಲ್ಪ ಕಲರ್ಡ್ ರಿಬ್ಬನ್ಸ್ ಇಷ್ಟ ನಾನು ಮಾಡ್ಬೋದಾ ಅಂತ ಕೇಳ್ತಾನೆ ಅವಳು ಕೇಳ್ತಾಳೆ ನೀ ಯಾಕೆ ನನಗೋಸ್ಕರ ಕಲರ್ಡ್ ರಿಬ್ಬನ್ಸ್ ಮಾಡ್ತೀಯಾ ಆ್ಯಂಡ್ ವಾಟ್ ಫಾರ್ ಅದಕ್ಕೆ ಅವನಂತಾನೆ ನಥಿಂಗ್ ಅಂದ್ರೆ ಏನಿಲ್ಲ ನಂಗೆ ಮಾಡ್ಬೇಕು ಅನ್ಸ್ತು ನಾನು ಅದಕ್ಕೆ ಮಾಡ್ತೀನಿ ಅಂತ ಹೇಳ್ತಾನೆ ಏನೂ ಪರ್ಪಸ್ ಇಲ್ಲ ಅದರಿಂದ ಅಂತ

ತುಂಬ ಕೆಲಸ ಹಂಗಂಗೆ ಇದ್ದೋಯ್ತು ದ ಮಿನಿಟ್ ಸ್ಲಿಪ್ಡ್ ಬೈ ಅನ್ಯೂಟಿಲೈಸ್ಡ್ ಅವಳು ಯಾವಾಗಲೂ ಯೂಸ್ಫುಲ್ ವರ್ಕ್ ಮಾಡ್ತಿರ್ಲಿಲ್ಲ ಇವಾಗ ಮಚ್ ಆಫ್ ವರ್ಕ್ ವಾಸ್ ಲೆಫ್ಟ್ ಅನ್ಫಿನಿಶ್ ತುಂಬ ಕೆಲಸ ಹಂಗಂಗೆ ಉಳಿದೋಯ್ತು ಅವಳು ಕಂಪ್ಲೀಟೇ ಮಾಡೋಕ್ಕಾಗಿಲ್ಲ ಇನ್ ವರ್ಕರ್ಸ್ ಪ್ಯಾರಡೈಸ್ ವರ್ಕ್ ಹ್ಯಾಡ್ ಆಫ್ ಲೇಟ್ ಬಿಗನ್ ಟು ಸಫರ್ ಏನಾಯ್ತು ಇದು ಒಬ್ಬಳ ಜೊತೆನೇ ಅಲ್ಲ ಇನ್ ರವೀಂದ್ರನಾಥ್ ಟಾಗೋರ್ ಅವ್ರು ಇವ್ರು ಒಬ್ಳದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಪ್ರತಿ ಸುಮಾರು ಜನ ಜೊತೆ ಈ ಥರ ಆಗಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಏನಾಯಿತು ವರ್ಕರ್ಸ್ ಪ್ಯಾರಾಡೈಸಲ್ಲಿ ತುಂಬ ಥರ ಕೆಲಸ ಹಂಗಂಗೆ ಉಳಿದೋಗ್ತಿತ್ತು ವರ್ಕ್ ತುಂಬ ಸಫರ್ ಮಾಡೋದು ಸ್ಟಾರ್ಟ್ ಆಯಿತು ಆವಾಗ ಮನಿ ಪರ್ಸನ್ಸ್ ಯು ಹ್ಯಾಡ್ ಬೀನ್ ಆ್ಯಕ್ಟಿವ್ ಬಿಫೋರ್ ವೆರ್ ನೌ ಐಡಲ್ ತುಂಬ ಜನ ಕೆಲಸ ಮಾಡೋರು ಹೋಗ್ತಾ ಬರ್ತಾ ಹೇ ಅದು ಮಾಡೋಣ ಇದು ಮಾಡೋಣ ಅನ್ನೋರು ಇವಾಗ ಸುಮ್ಮನೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋರು ವೇಸ್ಟಿಂಗ್ ದ ಪ್ರೆಷಸ್ ಟೈಮ್ ಒಂದು ಥಿಂಗ್ಸ್ ಪೇಂಟಿಂಗ್ ಆ್ಯಂಡ್ ಸ್ಕಲ್ಚರ್ಸ್ ತುಂಬ ಜನ ಇವಾಗ ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು ಶಿಲ್ಪಕಲೆ ಮಾಡೋಕ್ಕೆ ಶುರು ಮಾಡಿದ್ರು ಬೇರೆ ಬೇರೆ ಥರ ರೀತಿಲಿ ಅವ್ರ ಟೈಮನ್ನು ಸ್ಪೆಂಡ್ ಮಾಡೋರು ಕೆಲಸ ಮಾತ್ರ ತುಂಬ ಕಡಿಮೆ ಮಾಡೋರು ಅಲ್ವಾ ಸೊ ಇದನ್ನ ಏನಾಯ್ತು ಎಲ್ಡರ್ಸ್ ಇದಾರಲ್ಲ ಹಿರಿಯರು ಇದನ್ನು ಅಬ್ಸರ್ವ್ ಮಾಡಿದ್ರು ನೋಡಿ ಎಷ್ಟು ಎಷ್ಟು ಒಂಥರ ಟೆನ್ಷನಲ್ಲಿ ನೋಡ್ತಾ ಇದ್ದಾರೆ ದಿ ಎಲ್ಡರ್ಸ್ ಬಿಫ್ ಬಿಕೇಮ್ ಇಲ್ಲಿ ಇವ್ರ ಎಕ್ಸ್ಪ್ರೆಷನ್ ಇದೆ ಅಲ್ಲ ಅದೇ ಆ್ಯಂಗ್ಸೈಟಿ ಅಂದರೆ ತುಂಬ ಟೆನ್ಷನ್ ಆಗುತ್ತೆ ಅಯ್ಯೋ ಏನಪ್ಪ ಆಗ್ತಿದೆ ಕೆಲಸನೇ ಆಗ್ತಿಲ್ವಲ್ಲ ಅಂತ ಯೋಚ್ಕ್ಕೆ ಶುರು ಮಾಡಿದ್ರು ಆ ಮೀಟಿಂಗ್ ಓದ್ಕೊಳ್ ಎಲ್ಲ ಎಲ್ಡರ್ಸ್ ಜನ ಕರೆಸ್ಬಿಟ್ಟು ಕೇಳಿದ್ರು ಆ್ಯಂಡ್ ಏನಾಯ್ತು ಮೀಟಿಂಗಲ್ಲಿ ಎಲ್ಲರೂ ಏನು ಒಪ್ಕೊಂಡ್ರು ಈ ಕೆಲಸನೇ ಆಗ್ತಿಲ್ಲ ಕೆಲಸ ಯಾಕೋ ಕಡಿಮೆ ಆಗ್ತಿದೆಯಲ್ಲಪ್ಪ ಆ್ಯಂಡ್ ಈ ಥರ ವಾಕರ್ಸ್ ಪ್ಯಾರಾಡೈಸಲ್ಲಿ ಯಾವತ್ತೂ ಆಗಿಲ್ಲಪ್ಪ ಅಂತ ಯೋಚಿಸಿದ್ರು

ಅವನು ಒಂದು ಮಿಸ್ಟೇಕ್ ಮಾಡಿದ್ದಾನೆ ಅಂತ ಏನು ಮಿಸ್ಟೇಕು ಐ ಬಾಟ್ ಅ ರಾಂಗ್ ಮ್ಯಾನ್ ಇನ್ ಟು ದ ಪ್ಯಾರಾಡೈಸ್ ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್ ಅವನಂತಾನೆ ನಾನೊಬ್ಬ ತಪ್ಪು ಮನುಷ್ಯನ ವರ್ಕರ್ಸ್ ಪ್ಯಾರಾಡೈಸಿಗೆ ಕರ್ಕೊಂಡ್ಬಂದುಬಿಟ್ಟಿದ್ದೀನಿ ಅವನಿಂದಾನೇ ಇದೆಲ್ಲ ಚೇಂಜಸ್ಸು ಅಂತ ಒಪ್ಕೊತಾನೆ ಇವಾಗ ಏನಾಯ್ತು ಎಲ್ಡರ್ಸಿಗೆ ಗೊತ್ತಾಗೋಯಿತು ಆ ಮ್ಯಾನೇ ತಪ್ಪು ಮಾಡ್ತಿದ್ದ ಅಂತ ಅವನೇ ರಾಂಗು ಈ ಪರ್ಟಿಕ್ಯುಲರ್ ಪ್ಲೇಸ್ಗೆ ಅಂತ ಅವ್ರಿಗೆ ಗೊತ್ತಾಗೋಯ್ತು ಅದಾದಮೇಲೆ ಅವ್ರು ಏನು ಮಾಡ್ತಾರೆ kardbuto. as he came the elders saw him fantastic dress quaint brushes paints and they knew at once he was not the right sort ಫಾರ್ ವರ್ಕರ್ಸ್ ಪ್ಯಾರಾಡೈಸ್ ಈ ಪರ್ಟಿಕ್ಯುಲರ್ ಪ್ಯಾರಾಡೈಸ್ನ ನಿಮ್ಗೆ ತುಂಬ ಕ್ವೆಶನ್ಸ್ ಕೇಳಿದ್ದಾರೆ ಇದರಲ್ಲಿ ಏನಂತಾರೆ ಅವ್ನು ನೋಡಿದ ತಕ್ಷಣ ಅವ್ರು ಖಂಡಿತ ಗೊತ್ತಾಗೋಯ್ತು ಈ ಮನುಷ್ಯ ಈ ಜಾಗಕ್ಕೆ ಸೇರೋದೇ ಇಲ್ಲ ಅಂತ ಹೇಗೆ ಅವ್ನು ತುಂಬ ನೀಟಾಗಿ ಬಟ್ಟೆ ಹಾಕೊಂಡಿದ್ದ ಅವ್ನ ಬ್ರಷಸ್ನ ನೋಡಿದ್ರು ಎಷ್ಟು ಕ್ವೇಂಟ್ ಬ್ರಷಸ್ ಅನ್ಯೂಶಲ್ ಆಗಿತ್ತಲ್ಲ ಅದನ್ನ ನೋಡಿ ಅವ್ರಿಗೆ ಅವ್ರಿಗೆ ಪಕ್ಕ ಗೊತ್ತಾಗೋಯ್ತು ಇವನು ಇಲ್ಲಿ ಅವನಲ್ಲ ಆ್ಯಂಡ್ ಒಂದೇ ಸತಿಗೆ ಅವ್ರಿಗೆ ಗೊತ್ತಾಗೋಯ್ತಪ್ಪ ಇದು ಈ ಮಾತು ಆಯ್ತಾ ಆಮೇಲೆ ಏನಂತಾರೆ ಇದು ಗೊತ್ತಾಗಿದ ತಕ್ಷಣ ದ ಪ್ರೆಸಿಡೆಂಟ್ ಇರ್ತಾರಲ್ಲ ಇಲ್ಲಿ ಒಂದು ಆ ಎಲ್ಡರ್ಸ್ ಕಮಿಟಿದು ಅವ್ರಂತಾರೆ ದಿಸ್ ಇಸ್ ನೋ ಪ್ಲೇಸ್ ಫಾರ್ ದ ಲೈಕ್ ಆಫ್ ಯು ಯು ಮಸ್ಟ್ ಲೀವ್ ಅಂತ ಕೋಪದಲ್ಲಿ ಹೇಳ್ತಾನೆ ಈ ಜಾಗ ನಿನ್ನಂತವ್ರಿಗಲ್ಲ ಈಗ್ಲೆ ಈ ಜಾಗದಿಂದ ಹೊರಡು ಅಂತ ಹೇಳ್ತಾರೆ ಅನ್ಸುತ್ತೆ ಅವನಿಗೆ ತುಂಬ ಖುಷಿಪ ಅವ್ನಿಗೆ ರಿಲೀಫ್ ಅಂತಾರ ಅಯ್ಯೋ ಸದ್ಯ ನಂಗೆ ಜಾಗನೇ ಇಷ್ಟ ಇಲ್ಲ ನಮ್ಮ ಮನೆಗೆ ಹೋದ್ರೆ ಸಾಕು ಇಲ್ಲಿಂದ ಹೊರಟ್ರೆ ಸಾಕು ಅಂತ ಅವನಿಗೆ ಅನ್ಸುತ್ತೆ ದ ಮ್ಯಾನ್ ಸೈಡ್ ಇನ್ ರಿಲೀಫ್ ಅಂದರೆ ಒಂಥರ ಕಾಮ್ ಡೌನ್ ಆಗ್ಬಿಟ್ಟು ಅವನು ಖುಷಿ ಆಗೋಯಿತು ಆ್ಯಂಡ್ ಕ್ಯಾದರ್ಡ್ ಆಫ್ ಹಿಸ್ ಬ್ರಷಸ್ ಆ್ಯಂಡ್ ಪೇಂಟ್ಸ್ ಅವನ್ನೆಲ್ಲ ಬ್ರಷು ಪೇಂಟ್ನೆಲ್ಲ ಇಟ್ಕೊಂಡು ರೆಡಿ ಆದ ಬಟ್ ಆ್ಯಸ್ ಇ ವಾಸ್ ಅಬೌಟ್ ಟು ಗೋ ದ ಗರ್ಲ್ ಆಫ್ ದ ಸೈಲೆಂಟ್ ಅವರ್ ಆ್ಯಂಡ್ ಕೇಮ್ ಅಪ್ ಟ್ರಿಪ್ಪಿಂಗ್ ಆ್ಯಂಡ್ ಕ್ರೈಡ್ ಅವಳು ಓಡಿ ಓಡಿ ಆ ಹುಡುಗಿ ಬಂದ್ಬಿಟ್ಟು ಟ್ರಿಪ್ ಆಗ್ತಾಳೆ ಒಂಥರ ಎಡುತ್ತಾಳೆ ಆ್ಯಂಡ್ ಅಳ್ತಾ ಅಳ್ತಾ ಬರ್ತಾಳೆ ಅಳ್ತಾ 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 ಬಂದು ಏನು ಹೇಳ್ತಾಳೆ ವೇಟ್ ಅ ಮೂಮೆಂಟ್ ಐ ಶಿಲ್ ಕಮ್ ವಿತ್ ಯೂ ಅವಳಂತ ಒಬ್ಬನೇ ಹೋಗ್ಬೇಡ ಕಾಯಿ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಇದನ್ನ ನೋಡಿ ಎಲ್ಡರ್ಸ್ಗೆ ಶಾಕ್ ಆಗಿಬಿಡುತ್ತೆ ದಿ ಎಲ್ಡರ್ಸ್ ಇನ್ ಸರ್ಪ್ರೈಸ್ ನಥಿಂಗ್ ಲೈಕ್ ದಿಸ್ ಹ್ಯಾಡ್ ಹ್ಯಾಪೆಂಡ್ ಬಿಫೋರ್ ಈ ಥರ ಸತಿನೂ ವರ್ಕರ್ಸ್ ಅಲ್ಲಿ ಆಗಿರಲಿಲ್ಲ ಯಾರು ಬೇರೆಯವ್ರು ಹೊಡ್ತೀನಿ ಅಂದರೆ ಜೊತೆಗೆ ಹೊರಡೋ ಥರ ಯಾವತ್ತೂ ಈ ಥರ ಇವೆಂಟ್ ಆಗಿರಲಿಲ್ಲ ನೆವು ಬಿಫೋರ್ ಹ್ಯಾಡ್ ಥಿಂಗ್ ಲೈಕ್ ದಿಸ್ ಹ್ಯಾಪಂಡ್ ಇನ್ ವರ್ಕರ್ಸ್ ಪ್ಯಾರಾಡೈಸ್ ನಾನು ಹೇಳ್ದಂಗೆ ಯಾವತ್ತೂ ಈ ಥರ ಆಗಿರಲಿಲ್ಲ ಐ ಥಿಂಕ್ ದಟ್ ಹ್ಯಾಡ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಅಟ್ ಆಲ್ ಇವ್ನು ಮಾಡ್ತಿದ್ದಿದ್ದು ಏನು ಮೀನಿಂಗ್ ಇರ್ತಿರ್ಲಿಲ್ಲ ಏನು ಪರ್ಪಸ್ ಇರ್ತಿರ್ಲಿಲ್ಲ ಅವನಿಂದ ಇವಳು ಹೊರಡೋಕೆ ರೆಡಿದಾಳೆ ಅವನಿಂದ ತುಂಬ ಜನ ಹೊರಡಕ್ಕೆ ರೆಡಿದಾರೆ ಅಂದರೆ ಈ ಥರದ್ದು ಏನಪ್ಪಾ ಆಯಿತು ಈ ಥರ ಯಾವತ್ತೂ ಆಗಿಲ್ವಲ್ಲಪ್ಪ ಅಂತ ಸರ್ಪ್ರೈಸ್ ಆಗಿಬಿಟ್ರು ಎಲ್ಡರ್ಸು ಇಲ್ಲೇನಂತ ಇದ್ದಾರೆ ರವೀಂದ್ರನಾಥಗೋರವರು ನಮ್ಮ ಕ್ರಿಯೇಟಿವಿಟಿ ನಮ್ಮ ಫ್ರೀ ಟೈಮು ತುಂಬ ಇಂಪಾರ್ಟೆಂಟು ನಾವು ಎಷ್ಟೇ ಕೆಲಸ ಮಾಡಿದ್ರು ದಿನ ರಾತ್ರಿ ಅಷ್ಟೇ ಟೈಮ್ ನಾವು ನಮ್ಮ ಕ್ರಿಯೇಟಿವಿಟಿಗೂ ಕೊಡಬೇಕು ನಾವು ಒಂದು ಎಂಟು ಅವರ್ ಕೆಲಸ ಮಾಡಿದ್ವಿ ಅಂದ್ಕೊಳ್ಳಿ ಅದ್ರಲ್ಲಿ ಅಟ್ಲೀಸ್ಟ್ ನಾವು ಒಂದು ಅರ್ಧ ಗಂಟೆ ನಮ್ಗೆ ಏನು ಇಷ್ಟನೋ ನಾವು ಮಾಡಬೇಕಲ್ವಾ ಹಾಗೆ ನೀವು ಎಷ್ಟೇ ಓದಿದ್ರು ಒಂದು ಅರ್ಧ ಗಂಟೆ ದಿನದಲ್ಲಿ ನೀವು ನಿಮಗೋಸ್ಕರ ಅಂತ ಇಟ್ಕೊಳ್ಳಿ ನಿಮ್ಗೇನು ಖುಷಿ ಕೊಡುತ್ತೋ ಅದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಯಾವಾಗಲೂ ಪ್ರೊಡಕ್ಟಿವಿಟಿ ಮತ್ತು ಕ್ರಿಯೇಟಿವಿಟಿ ಏನಿದೆ ಅದ್ರ ಮಧ್ಯೆ ಒಳ್ಳೆ ಬ್ಯಾಲೆನ್ಸನ್ನು ಯಾವಾಗಲೂ ಇಟ್ಕೊಂಡಿರಬೇಕು ಆವಾಗಲೇ ನಮ್ಮ ಜೀವನ ತುಂಬ ಖುಷಿಯಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ರವೀಂದ್ರನಾಥ್ ಟಗೋರ್ ಅವರು ಇದನ್ನೇ ಕಮ್ಯುನಿಕೇಟ್ ಮಾಡೋಕ್ಕೆ ಈ ಲೆಸನ್ ಥ್ರೂ ಮಾಡಿದ್ದಾರೆ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಖುಷಿಯಾಗೂ ಇರಬೇಕು ಏನು ಇಷ್ಟ ಅದನ್ನೂ ಮಾಡಬೇಕು ಅದರಲ್ಲಿರೋ ಪವರ್ ಯಾವುದರಲ್ಲೂ ಇಲ್ಲ ಅಂತ ಹೇಳ್ತಿದ್ದಾರೆ ನಾನು ಈ ಲೆಸನ್ನ ಎಂಡಿಗೆ ಬಂದಿದ್ದೀನಿ ಆ್ಯಂಡ್ ಇನ್ನು ಮುಂದೆ ನನಗೆ ಒಂದು ಇಷ್ಟು ಕ್ವೆಶನ್ಸ್ನ ಪಿಕಪ್ ಮಾಡಿದ್ದೀನಿ ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಿಂದ ಅದನ್ನು ನಾವು ಓದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ ಮಲ್ಟಿಪಲ್ ಚಾಯ್ಸ್ ಆಪ್ಷನ್ಸು ಇದೆ ನೀವು ಅದರಲ್ಲಿ ಯಾತ್ ಕರೆಕ್ಟು ಅಂತ ನಂಗೆ ಹೇಳಬೇಕು ಆಯಿತಾ ಕ್ವೆಶನ್ಸ್ನ ನೋಡೋಣ ಮೊದಲನೇದಾಗಿ ವೈ ಇಸ್ ದ ಟಾರೆಂಟ್ ಇನ್ ವರ್ಕರ್ಸ್ ಪ್ಯಾರೈಸ್ ಸೈಲೆಂಟ್ ಈ ಟಾರೆಂಟ್ ಈ ಹೊಳೆ ಏನಿದೆ ಅದು ಯಾಕೆ ಕ್ವೈಟ್ ಆಗಿತ್ತು ಯಾಕೆ ಸೈಲೆಂಟ್ ಆಗಿತ್ತು ಏ ಆ್ಯಸ್ ಇಟ್ ವುಡೆಂಟ್ ವೇಸ್ಟ್ ಇಟ್ಸ್ ಎನರ್ಜಿ ಸಿಂಗಿಂಗ್ ಹಾಡೋಕ್ಕೆ ಅದು ಎನರ್ಜಿ ವೇಸ್ಟ್ ಮಾಡಲ್ಲ ಬಿ ಆ್ಯಸ್ ದೆರ್ ವಾಸ್ ನೋ ವಾಟ್ರ್ ಎಟ್ ಅದಲ್ಲಿ ನೀರಿರಲಿಲ್ಲ ನಂಗೆ ನಂಗನ್ಸುತ್ತೆ ಆನ್ಸರು

ವಾಟ್ ಡಸ್ ರವೀಂದ್ರನಾಥ್ ಟಗೋರ್ ಕಂಪೇರ್ ದ ಗರ್ಲ್ಸ್ ಮೂಮೆಂಟ್ ಆನ್ ದ ರೋಡ್ ಟು ನಾಪ್ಕೈ ಇದೆ ನಾನು ಫಿಗರ್ ಆಫ್ ಸ್ಪೀಚ್ ಎಕ್ಸ್ಪ್ಲೇನ್ ಮಾಡಿದೆ ಸಿಮಿಲಿ ಅಂತ ಅದ್ರಲ್ಲಿ ಅವನು ಆ ಗರ್ಲ್ ಮೂಮೆಂಟ್ನ ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ ಎ ಹಾರ್ಡಕ್ಕೆ ಕಂಪೇರ್ ಮಾಡ್ತಾರ ಮ್ಯೂಸಿಕ ಇದರ ಬಿ ಸ್ಕಿಲ್ಡ್ ಹ್ಯಾಂಡ್ಸ್ ಆನ್ ದ ಸ್ಟ್ರಿಂಗ್ ಆಫ್ ಗಿಟಾರಿಗೆ ಕಂಪೇರ್ ಮಾಡ್ತಾರೆ ಅವರು ಒಬ್ಬ ಸ್ಕಿಲ್ಡ್ ಗಿಟಾರ್ ಪ್ಲೇಯರ್ ಕೈ ಹೆಂಗ್ ನಡೆಯುತ್ತೆ ಗಿಟಾರ್ ಮೇಲೆ ಅದರ ಜೊತೆ ಕಂಪೇರ್ ಮಾಡ್ತಾರೆ ಕರೆಕ್ಟಾ ಸೊ ಸ್ಕಿಲ್ಡ್ ಹ್ಯಾಂಡ್ಸ್ ಆನ್ ದ ಸ್ಟ್ರಿಂಗ್ ಆಫ್ ಗಿಟಾರ್ ಕರೆಕ್ಟು ಮ್ಯೂಸಿಕ್ ತಪ್ಪು ಆನ್ಸರ್ ಕರೆಕ್ಟಾ ನೋಡೋಣ ಎಸ್ ಬಿ ಸ್ಕಿಲ್ಡ್ ಹ್ಯಾಂಡ್ಸ್ ಆನ್ ದ ಸ್ಟ್ರಿಂಗ್ ಆಫ್ ಗಿಟಾರ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಕ್ವೆಶನ್ ನೋಡೋಣ

ಲಾಸ್ಟ್ ಕ್ವೆಶನ್ ಒಂದಿದೆ ನಿಮ್ಮ ಹತ್ರ ಬೇಗ ಬೇಗ ಓದ್ಬಿಟ್ಟು ಬೇಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಬೇಗ ಬೇಗ ನಿಮ್ಮ ಆನ್ಸರನ್ನು ಕೊಡಿ ದ ಲೆಸನ್ ಆ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಾಡೈಸ್ ಫೈನಲಿ ಇಲಿಸ್ಟ್ರೇಟ್ಸ್ ಅದು ಏನು ಹೇಳಕ್ಕೆ ಟ್ರೈ ಮಾಡುತ್ತೆ ಈ ಲೆಸನ್ ಅದನ್ನ ಥೀಮ್ ಏನು ಹೌ ಇಂಪ್ಯಾಕ್ಟ್ ಆಫ್ ಆರ್ಟ್ ವರ್ಕ್ ಅಂಡ್ ಬ್ಯೂಟಿ ಕ್ಯಾನ್ ಚೇಂಜ್ ಪೀಪಲ್ ಅಂದರೆ ಹೆಂಗೆ ಒಂದು ಕಲೆ ಆಗಿರಲಿ ಒಂದು ಆರ್ಟ್ ಆಗಿರಲಿ ಜನನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಬಿ ಹೌ ಹ್ಯೂಮನ್ಸ್ ವೇಸ್ಟ್ ಟೈಮ್ ಡೂಯಿಂಗ್ ಯೂಸ್ಲೆಸ್ ಥಿಂಗ್ಸ್ ಹೆಂಗೆ ಜನಗಳು ಅರ್ಥ ಇಲ್ದಾರ ಅದನ್ನ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ ನಿಮ್ಗೆ ಏನು ಅನ್ಸುತ್ತೆ ನಂಗೆ ಅನ್ಸುತ್ತೆ ಹೌ ಇಂಪ್ಯಾಕ್ಟ್ ಆಫ್ ಆರ್ಟ್ ವರ್ಕ್ ಅಂಡ್ ಬ್ಯೂಟಿ ಕ್ಯಾನ್ ಚೇಂಜ್ ಪೀಪಲ್ ನೋಡೋಣ ಇದು ಕರೆಕ್ಟ್ ಇಲ್ವಾ ಅಂತ ಇದೇ ಕರೆಕ್ಟ್ ಆನ್ಸರ್ ಸೊ ವಿತ್ ದಿಸ್ ಸ್ಟೂಡೆಂಟ್ಸ್ ನಾವು ನಮ್ಮ ಮೊದಲನೇ ಇಂಗ್ಲಿಷ್ ಒನ್ ಆ ನ ಅಂತಕ್ಕೆ ಬಂದಿದ್ದೀವಿ ನಾನು ತಿರ್ಗಾ ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೊಂದು ಲೆಸನ್ ಇನ್ನೊಂದು ವೀಡಿಯೋ ಜೊತೆ ಅದು ಆಗಿರುತ್ತೆ ಈ ಪರ್ಟಿಕ್ಯುಲರ್ ಲೆಸನ್ನ ಅದ್ರ ಆದಮೇಲೆ ನಾನು ಕ್ವೆಶನನ್ ಆನ್ಸರ್ಸು ಮುಂಚೆ ಇರೋ ಕ್ವೆಶನ್ ಪೇಪರ್ಸಿಂದ ಆಗಿ ಕೂಡ ಡಿಸ್ಕಸ್ ಮಾಡ್ತೀನಿ ಸೊ ಖಂಡಿತ ನೆಕ್ಸ್ಟ್ ವೀಡಿಯೋ ಕೂಡ ನೋಡಿ ಥ್ಯಾಂಕ್ ಯು ಹ್ಯಾವ್ ಅನ್ ಐಸ್ ಡೇ